यंत प्रवेश मम वाच मई प्रसुप्ता सजीवयतरस्वधा अन्या हस्तचरणश्रवणादीन प्राणन्नमो भगवते पुरुषाय तोभ्यं या वर्णपवाक्यागदस्वू वाचि नर्तयत क्षिप्र मेधा देवी सरस्वती श्रुति स्मृति पुराणानाम आलयम करुणालयम नमामि भगवत्पादम शंकरम लोकशंकरम कूजंतम राम रामेति मधुरम आरुह्य कविता शाखाम वंदे वाल्मीकि कोकिलम तपस्वाध्याय निरतम तपस्वी वाग्विदाम वरम नारदम परिपप्रच्छ वाल्मीकि मुनिपुंगवम कल्याणानां निधानं कलिमलमथनं पावनं पावनानां पाथेयं यन्नुमुक्षोः सपदि परपदप्राप्तये प्रस्थितस्य विश्रामस्थानमेकं कविवरवचसां जीवनं सज्जनानां बीजं धर्मद्रुमस्य प्रभवतु भवतां भूतये रामनाम बीजं धर्मद्रुमस्य प्रभवतु भवतां भूतये रामनाम यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारि परिपूर्णलोचनं ಮಾರುತಿಂ ಪ್ರಣತ ರಾಕ್ಷಸಾಂತಕ ಪರಮ ಪೂಜ್ಯ ಗುರುದ್ವಂದ್ವರ ಪದದ್ವಂದಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮತ್ತು ನಿಮ್ಮೆಲ್ಲರ ಅಂತಃಕರಣವನ್ನು ಬೆಳೆತಾ ಇರುವಂಥ ಶ್ರೀರಾಮ ಎನ್ನುವ ಮಹಾಚೈತನ್ಯಕ್ಕೆ ಭೂಯೋಭೂಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ ನಿನ್ನೆ ದಿವಸ ರಾಮಾದಿ ಚತುಷ್ಟಯರಲ್ಲಿ ಎರಡನೆಯವನು ಮತ್ತು ಮೂರನೆಯವನು ಯಾರು ಅಂತ ಒಂದು ವಿಚಾರದ ಘಟ್ಟವನ್ನು ಮಾಡಿದ್ದಾಗಿದೆ ಇಷ್ಟಾದ ಮೇಲೂ ನಮ್ಮಲ್ಲಿ ಮತ್ತೆ ಪುನಃ ರಾಮಾಯಣವನ್ನು ಕಿಂಚಿತ್ತೂ ಓದದೆ ಓದಿದರೂ ಮೂಲದ ಅಭಿಪ್ರಾಯ ಏನು ಅಂತ ಹಿಡಿಲಿಕ್ಕೆ ಹೋಗದೆ ವ್ಯಾಖ್ಯಾನವನ್ನೂ ನೋಡದೆ ತಾನು ಹೇಳಿದ್ದೆಲ್ಲವುದೂ ರಾಮಾಯಣದಲ್ಲಿರಬೇಕು ಅನ್ನೋಂಥ ಮನೋಭಾವನೆಯಿಂದ ಅದರ ಬಗ್ಗೆ ಸಾಕಷ್ಟು ಆರ್ಗ್ಯೂ ಮಾಡುವವರು ಸಹ ನಮಗೆ ಸಿಗ್ತಾರೆ ಅವರು ಯಾವತ್ತೂ ಇರ್ತಾರೆ ಯಾಕೆಂದರೆ ರಾಮಾಯಣ ಯಾವತ್ತು ಈ ಜಗತ್ತಿಗೆ ಇಳಿದು ಬಂತೋ ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಸಹ ಇಂಥವರು ಸದಾ ಇದ್ದೇ ಇರ್ತಾರೆ ಅವರು ಇರುವುದು ಒಂದೇ ದೃಷ್ಟಿಯಲ್ಲಿ ರಾಮಾಯಣವನ್ನು ಪ್ರಾಮಾಣಿಕವಾಗಿ ಚಿಂತನೆ ಮಾಡುವವರಿಗೆ ಅದು ಅನುಕೂಲ ಅಂತ ಭಾವಿಸಿಕೊಂಡು ಮತ್ತೆ ನೇರವಾಗಿ ನಾನು ನನ್ನ ವಿಷಯದ ಕಡೆಗೆ ಬರ್ತಾ ಇದ್ದೇನೆ ನಮ್ಮ ವಿಷಯ ಮಾರೀಚ ಇಲ್ಲಿ ಕೆಲವು ಜನರಿಗೆ ಒಂದು ಸಂಶಯ ಅಲ್ಲ ಇದ್ದಕ್ಕಿದ್ದಾಗೆ ಮಧ್ಯೆಯಲ್ಲಿ ಮಾರೀಚನನ್ನು ನೀವು ತಂದ್ರಲ್ಲ ಯಾಕೆ ಅಂತ ನಾನು ಅವನನ್ನು ಮಧ್ಯೆಯಲ್ಲಿ ಎಳೆದು ತಂದಿಲ್ಲ ವಾಸ್ತವಿಕವಾಗಿ ಅವನೇ ಇಲ್ಲಿ ಬಂದವನು ಯಾಕೆಂದರೆ ನಿಮಗೆ ಗೊತ್ತಿರಬೇಕು ಮಾರೀಚ ರಾಮನ ಜೀವನದಲ್ಲಿ ಎರಡು ಸಲ ಅವನು ಕಣ್ಣಿಗೆ ಬೀಳ್ತಾನೆ ಒಂದು ಬಾಲಕಾಂಡದಲ್ಲಿ ಅದಾದ ಮೇಲೆ ಅರಣ್ಯಕಾಂಡದಲ್ಲಿ ಅಂದರೆ ಈ ಕಥೆಗೆಲ್ಲ ತಿರುವು ಕೊಡುವಂತಹ ಶಿಷ್ಟರೋ ದುಷ್ಟರೋ ಅಂಥವರ ಗುಂಪಿನಲ್ಲಿ ಇವನೂ ಸಹ ಒಬ್ಬ ಅಷ್ಟು ಹಿನ್ನೆಲೆಯಲ್ಲಿ ಮಾರೀಚನ ಬಗ್ಗೆ ನಾವು ಸ್ವಲ್ಪ ಇನ್ನೂ ತಿಳ್ಕೊಳ್ಬೇಕಾದದ್ದುಂಟು ಯಾಕೆಂದರೆ ಈ ಮಾರೀಚ ಎನ್ನುವಂಥವನು ಇವತ್ತಿನ ನಮ್ಮ ಎಲ್ಲ ಈ ರಾಜಕೀಯದ ಅವ್ಯವಸ್ಥೆ ಮತ್ತು ನಮ್ಮ ದೇಶವನ್ನು ಇಂದಿಗೂ ಸಹ ಇಲ್ಲಿನ ಅನ್ನವನ್ನೇ ತಿಂದು ಇಲ್ಲಿನ ನೀರನ್ನೇ ಕುಡಿದು ಎಲ್ಲ ಸೌಲಭ್ಯವನ್ನು ಇಲ್ಲಿಯೇ ಪಡ್ಕೊಂಡು ಆಮೇಲೆ ಇಲ್ಲಿಯೇ ಇದ್ದು ಇದನ್ನು ಇರ್ತಾರಲ್ಲ ಅಂಥವರಿಗೆಲ್ಲ ಇಂಥ ಮಹಾನುಭಾವರು ಮೂಲ ಪುರುಷರು ಹಾಗಾಗಿ ಅಷ್ಟು ಹಿನ್ನೆಲೆಯಲ್ಲಿ ನಾನು ಹೇಳಿದ್ದೇನೆ ತಾಟಕೆಯ ಪುತ್ರ ಇವನು ಅಂತ ತಾಯಿ ಮಗ ಇಬ್ಬರೂ ಸಹ ರಾವಣನ ಊಳಿಗಕ್ಕೆ ಬಿದ್ದವರು ಅವ್ರ ಭಾಷೆಯಲ್ಲಿ ಹೇಳಬೇಕು ಅಂತಾದರೆ ಅಂದರೆ ಅವರು ಕೊಟ್ಟಂತಹ ಸಂಬಳ ತಗೊಂಡು ಅವನು ಹೇಳಿದ್ದನ್ನು ಮಾಡಿಕೊಂಡು ಇರುವಂಥವರು ಮತ್ತು ಭರತಖಂಡದಲ್ಲಿ ಭಯೋತ್ಪಾದನೆ ಮಾಡುವಂಥದ್ದು ಇವರ ಕಸಬಾಗಿತ್ತು ಅಂತ ತೋರತ್ತೆ ಋಷಿಮಗಳ ಆಶ್ರಮಗಳನ್ನು ಧ್ವಂಸ ಮಾಡುವುದು ಅವರು ಲೋಕ ಕಲ್ಯಾಣಕ್ಕೋಸ್ಕರ ಕೈಗೊಳ್ಳುವಂತಹ ಯಜ್ಞಗಳನ್ನು ಹಾಳು ಮಾಡುವುದು ಸಾಧ್ಯ ಆದರೆ ಮುಂದುವರೆದು ಅವರನ್ನೇ ಮುಗಿಸೋದು ಇದೇ ಅವರ ಮೂಲಭೂತವಾದಂತಹ ಕೆಲಸ ಆಗಿತ್ತು ಮತ್ತು ಆ ಋಷಿ ಮುನಿಗಳನ್ನು ಆತ ಹಿಂಸಿದಷ್ಟೇ ಅಲ್ಲ ಸಾಮಾನ್ಯ ಜನರನ್ನು ಸಹ ಹಿಂಸಿಸ್ತಾ ಇದ್ದ ಅದಕ್ಕಾಗಿ ಆತ ಒಂದು ದೊಡ್ಡ ಗುಂಪನ್ನು ಕಟ್ಟಿಕೊಂಡು ಅಲೆದಾಡುವುದು ಸಿಕ್ಕ ಸಿಕ್ಕವರ ಮೇಲೆ ಆಕ್ರಮಿಸುವುದು ಇದು ಅವನ ಒಂದು ಬದುಕಿನ ಉದ್ದೇಶ ಅಂತ ಕಾಣತ್ತೆ ನೋಡಿದೆ ಮಾರೀಚನ ಈ ರೀತಿಯಾದಂಥ ದುರ್ನಟತೆಗೆ ಏನಾದರೂ ಒಂದು ಉದ್ದೇಶ ಇತ್ತ ಅಂತ ಕೇಳಿದರೆ ರಾಮಾಯಣ ನಮಗೆ ನೇರವಾಗಿ ಉತ್ತರವನ್ನು ಹೇಳೋದಿಲ್ಲ ಆದರೂ ಸಹ ಏನು ಹೇಳುತ್ತೆ ಅಂದರೆ ಹೇಳಿದರೂ ಗೊತ್ತಾಗದೇ ಇರುವಾಗೆ ಇಂದಿನ ನಮ್ಮ ಈ ನಕ್ಸಲೈಟ್ಸು ಮತ್ತು ಉಗ್ರರು ಭಯೋತ್ಪಾದಕರು ಇವರೆಲ್ಲರೂ ಸಹ ಮಾಡುವಂತಹ ಈ ಕೆಟ್ಟ ಕೃತ್ಯಗಳಿಗೆ ಎಡಪಂಥೀಯರು ಪರೋಕ್ಷ ಬೆಂಬಲವನ್ನು ನೀಡ್ತಾ ಇರುವಾಗ ಅವರಿಗೆ ಕೆಲವು ಪ್ರಬಲ ರಾಜಕೀಯ ಪಕ್ಷಗಳೂ ಸಹ ಸಹಾಯ ಮಾಡುವುದನ್ನು ನಾವು ಇವತ್ತು ಹೇಗೆ ನೋಡ್ತಿದ್ದೇವೋ ಅವತ್ತೂ ಎಲ್ಲೋ ಒಂದು ಕಡೆಗೆ ನೇರವಾಗಿ ಈ ಶಬ್ದಗಳೇ ಇಲ್ದಿದ್ದರೂ ಸಹ ಈ ದೇಶವನ್ನು ಒಂದೊಂದು ತುಂಡಾಯಿಸಿಕೊಂಡು ಆಳುವಂತಹ ರಾವಣಾದಿಗಳು ಅದಕ್ಕೆ ಸಪೋರ್ಟಾಗಿ ನಿಂತಿದ್ದರು ಎನ್ನುವಂಥದ್ದು ನಮಗೆ ಗೊತ್ತಾಗತ್ತೆ ಇತ್ತೀಚಿನ ದಿನಗಳವರೆಗೂ ಸಹ ಐನೂರು ರೂಪಾಯಿ ಕೊಟ್ಟರೆ ನೂರು ಕಲ್ಲು ಹೊಡಿತೇನೆ ಅನ್ನುವಂಥ ಒಂದು ಸಂಸ್ಕೃತಿ ನಮ್ಮ ದೇಶದ ಒಂದು ಭಾಗದಲ್ಲಿತ್ತು ಬಹಳಷ್ಟು ವರ್ಷಗಳ ಕಾಲದಿಂದ ಅದೇ ಜೀವನದ ಕಸಬು ಪ್ರಾಯಶಃ ಅಂದಿನ ಮಾರೀಚರು ಇಂಥವರಿಗಿಂತ ಅಥವಾ ಇವರು ಆ ಮಾರೀಚನಿಗಿಂತಲೂ ಸಹ ಬೇರೆ ಅಲ್ಲ ಅಂದು ಇಂಥವನು ಒಬ್ಬಿದ್ದ ಮುಂದೆ ಇವನು ಕಟ್ಟಿದಂತಹ ಸೈನ್ಯದ ಒಬ್ಬೊಬ್ಬರು ಒಬ್ಬೊಬ್ಬರು ಬೇರೆ ಬೇರೆಯಾಗಿ ಒಬ್ಬೊಬ್ಬರು ಮರಿ ಮರಿ ಮಾರೀಚರೆಂದು ಕರೆಯಲ್ಪಟ್ಟರು ಅಂತ ಕಾಣುತ್ತೆ ಪ್ರಾಯಶಃ ಇಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಮಾರೀಚ ಇಂಥ ಕೆಲಸಕ್ಕಾಗಿ ಒಂದು ದೊಡ್ಡ ಯುವ ಬ್ರಿಗೇಡ್ ದಯವಿಟ್ಟನ್ನೇ ಸಹ ಭಾವಿಸ್ಬೇಡಿ ಸೈನ್ಯವನ್ನೇ ಕಟ್ಕೊಂಡಿದ್ದ ಯಾಕೆಂದರೆ ಇದನ್ನು ಈ ಹೆಸರು ಒಳ್ಳೆಯ ಕೆಲಸ ಮಾಡುವುದು ತುಂಬ ಜನ ಇದ್ದಾರೆ ಹಾಗಾಗಿ ಆ ಸೈನ್ಯ ಕಟ್ಕೊಂಡು ಆತ ಸುಬಾಹು ಮುಂತಾದವ್ರನ್ನ ಅದಕ್ಕೆ ಸೇರಿಸ್ಕೊಂಡಿದ್ದ ಇವರು ಸಹ ಆ ಸುಬಾಹು ಇವರೆಲ್ಲರೂ ಸಹ ಒಂದು ರೀತಿಯ ಬಾಡಿಗೆ ಮಂದಿ ಆಗಿ ಎಲ್ಲ ಸೇರಿಕೊಂಡಿದ್ದರು ಮೇಲೆ ನಮಗೆ ಒಟ್ಟಾರೆ ಇಡೀ ಮಾರೀಚನ ಬದುಕಿನ ಉದ್ದೇಶ ಏನಾಗಿತ್ತು ಅಂತಂದರೆ ದೇಶದ್ರೋಹದ ಕೆಲಸ ಜನರ ಹಿಂಸಿಸುವಂಥದ್ದು ಇಷ್ಟನ್ನು ಬಿಟ್ಟರೆ ಇನ್ನೇನೂ ನಮಗೆ ಕಾಣುವುದಿಲ್ಲ ಈತ ಮೊಟ್ಟ ಮೊದಲು ನಮಗೆ ಕಾಣುವಂಥದ್ದು ವಿಶ್ವಾಮಿತ್ರರು ಲೋಕ ಕಲ್ಯಾಣಕ್ಕಾಗಿ ಮಾಡುವಂತಹ ಯಾಗದಲ್ಲಿ ಹಾಗೆ ನೋಡಿದರೆ ವಿಶ್ವಾಮಿತ್ರರು ಇವರಿಗೆ ಏನೂ ತೊಂದರೆ ಕೊಟ್ಟವರಲ್ಲ ಏಕೆಂದರೆ ಋಷಿಗಳ ಜೀವನವೇ ಅದು ತ್ಯಾಗಮಯವಾದಂಥದ್ದು ಅವರು ತಮ್ಮ ಉದ್ಧಾರ ಮತ್ತು ತಮ್ಮ ಹತ್ತಿರ ಬಂದಂತಹ ಸಾಧಕ ಲೋಕಕ್ಕೆ ಅನುಕೂಲವನ್ನು ಮಾಡಿಕೊಡುವಂತಹ ಹಿನ್ನೆಲೆಯಲ್ಲಿ ಅವರು ಬದುಕ್ತಾರೆ ಬಂದವರಿಗೂ ಸಹ ಅಂಥದ್ದೇ ದಾರಿಯನ್ನು ತೋರಿಸ್ತಾರೆ ಹೀಗೆ ಐದಾರು ಬಾರಿ ಆತ ವಿಶ್ವಾಮಿತ್ರರ ಯಾಗಕ್ಕೆ ಸಾಕಷ್ಟು ಅಡ್ಡಿಯನ್ನು ಉಂಟು ಮಾಡಿದ್ದ ಅದಾದ ಮೇಲೆ ವಿಶ್ವಾಮಿತ್ರರು ಮನಸ್ಸು ಮಾಡಿದ್ದರೇ ಅವರೇ ಅವನನ್ನು ಮುಗಿಸಬಹುದಿತ್ತು ಯಾಕೆಂದರೆ ಅವರು ಪೂರ್ವಾಶ್ರಮದಲ್ಲಿ ಸ್ವತಃ ಕ್ಷತ್ರಿಯರು ಸಾಕಷ್ಟು ಅಸ್ತ್ರ ಶಸ್ತ್ರಗಳನ್ನು ಬಲ್ಲವರಾಗಿದ್ದರು ಆದರೆ ಎರಡು ಕಾರಣದಿಂದ ಅವರು ಈ ಕೆಲಸಕ್ಕೆ ಮುಂದಾಗಲಿಲ್ವೇನೋ ಅಂತ ಅನಿಸುತ್ತೆ ಒಂದು ಯಜ್ಞ ದೀಕ್ಷಾಬದ್ಧನಾಗಿ ನಾನು ಯಾಕೆ ಈ ಹಿಂಸೆಗೆ ಮುಂದಾಗಬೇಕು ಎನ್ನುವಂಥ ಒಂದು ಪ್ರಶ್ನೆ ಅವರನ್ನು ಕಾಡಿರಬಹುದು ಹಾಗಾಗಿ ಅವರು ಈ ರಾಕ್ಷಸರನ್ನು ಮುಗಿಸೋದಕ್ಕೆ ಮುಂದಾಗಲಿಲ್ಲ ಅಂತ ಕಾಣುತ್ತೆ ಎರಡನೇ ಕಾರಣ ಇಂಥವರೆಲ್ಲ ಯಜ್ಞ ಧ್ವಂಸಿಗಳಾದ ಮೇಲೆ ಈಗ ನಾನಿರುವ ಕಾಲದಲ್ಲಿ ಯಜ್ಞ ರಕ್ಷಕನೇ ಆಗಿ ಅವತರಿಸಿ ಬಂದಾಗ ಅವನನ್ನು ಪ್ರಪಂಚಕ್ಕೆ ಪರಿಚಯಿಸಿ ಮತ್ತು ಆ ವ್ಯಾಜದಿಂದ ನನ್ನ ಯಜ್ಞ ಸಂರಕ್ಷಣೆಯನ್ನು ಮಾಡಿ ಮತ್ತು ನನ್ನಲ್ಲಿರುವಂತಹ ಸಕಲ ಸಂಪತ್ತಾದಂತಹ ಜ್ಞಾನ ರಾಶಿಯನ್ನು ಸರಿಯಾದ ವ್ಯಕ್ತಿಗೆ ನಾನು ದಾನ ಮಾಡಿದರೆ ಅದೂ ಸಹ ಶ್ರೇಯಸ್ಸುವಂತಹ ಭಾವಿಸಬೇಕು ಅಂತ ಕಾಣುತ್ತೆ ಹೀಗೆ ಹಲವು ಉದ್ದೇಶಗಳನ್ನು ಇರಿಸಿಕೊಂಡು ವಿಶ್ವಾಮಿತ್ರರು ಅಯೋಧ್ಯೆಯ ಕಡೆಗೆ ಹೆಜ್ಜೆ ಹಾಕಿದರು ರಾಮನನ್ನು ಕರ್ಕೊಂಡು ಬರಬೇಕು ಅಂತ ದಶರಥ ತಾನು ಬರ್ತೇನೆ ಅಂದ ವಿಶ್ವಾಮಿತ್ರರು ನೀನು ಬೇಡ ಅಂದರು ಯಾಕೆ ಅಂದರೆ ಅದಾಗಲೇ ರಾಜಕೀಯವಾಗಿ ದಶರಥ ದೇವಲೋಕಕ್ಕೆ ಹೋಗಿ ಸಹಾಯ ಮಾಡೋವನ್ನಾಗಿದ್ದರೂ ಸಹ ಈ ಕಾಲದ ಘಟ್ಟದ ಅಷ್ಟೊತ್ತಿಗೆ ಸ್ವಲ್ಪ ಸವಕಳಿಗೆ ಬಂದಿದ್ದ ಅಂತ ಕಾಣತ್ತೆ ಹಾಗಾಗಿ ಅವನನ್ನು ಬಿಟ್ಟರು ರಾಮನನ್ನೇ ಕರ್ಕೊಂಡು ಬಂದರು ಯಾಕೆಂದರೆ ವಿಶ್ವಾಮಿತ್ರರು ತಮ್ಮಲ್ಲಿರೋದೆಲ್ಲವನ್ನೂ ಸಹ ಕೊಡಬೇಕಾದದ್ದು ಯಾರಿಗಾಗಿತ್ತು ಕೇಳಿದರೆ ಈ ದೇಶದ ಯಂಗರ್ ಜನರೇಷನ್ನಿಗಾಗಿತ್ತು ಏಕೆಂದರೆ ಏಯ್ಟಿ ಪ್ಲಸ್ ಆದವರಿಗೆ ಕೊಟ್ಟರೆ ಕೊಡಬಾರ್ದು ಅಂತಲ್ಲ ಕೊಟ್ಟರೆ ಬಹಳ ದಿವಸ ಉತ್ತಮ ವಿಷಯಗಳು ಬದುಕಿ ಉಳಿಯೋದಿಲ್ಲ ಇದು ನಗ್ನ ಸತ್ಯ ಅಷ್ಟು ಹಿನ್ನೆಲೆಯಲ್ಲಿ ಹೀಗೆ ರಾಮನನ್ನು ಅವರು ಕರೆತಂದರು ಮತ್ತು ಯಾಗ ಮಾಡುವಂತಹ ಸಂದರ್ಭದಲ್ಲಿ ಇವರ ಈ ಒಂದು ಉಪದ್ರವ ಮುಂದುವರಿಯಿತು ಹಾಗಿದ್ರೆ ಇವರೆಲ್ಲ ಮಾಡುವಂಥ ಯಾಗ ಹೇಗಿರುತ್ತಿತ್ತು ನಮ್ಮಲ್ಲಿ ಯಾಗಕ್ಕೆ ಹಲವು ಉದ್ದೇಶಗಳು ಆದರೆ ಋಷಿಮುನಿಗಳು ಮಾಡುವಂತಹ ಒಂದು ಯಾಗದ ಹಿಂದೆ ಒಂದು ಲೋಕಹಿತ ಚಿಂತನೆ ಅದಕ್ಕಿಂತ ಹೆಚ್ಚಾಗಿ ಆತ್ಮಹಿತ ಚಿಂತನೆ ಎನ್ನುವಂಥಿರ್ತದೆ ಯಜುರ್ವೇದದ ಕೊನೆಯ ಮಂತ್ರ ಒಂದು ಮಾತನ್ನು ಹೇಳುತ್ತದೆ ತಸೈವ ವಿದುಷೋ ಯಜ್ಞ ಸಾತ್ಮ ಯಜಮಾನ ಶ್ರದ್ಧಾ ಪತ್ನಿ ಶರೀರ ಮಿಧ್ವಮುರೋ ವೇದೆಲ್ಲೋ ಮಾನಿ ಬರ್ಹಿ ವೇದ ಶಿಖಾ ಹೀಗೆ ಸುದೀರ್ಘವಾಗಿ ಹೇಳುತ್ತೆ ಒಬ್ಬ ಜ್ಞಾನಿಯಾದವನು ಅಧ್ಯಾತ್ಮ ಸಾಧಕನಾದವನು ಮಾಡುವಂಥ ಯಜ್ಞ ಹೇಗಿರುತ್ತದೆ ಅದು ಕೇವಲ ಕಾಮನೆಯಿಂದ ಮಾಡುವಂಥದ್ದಲ್ಲ ಅದು ತ್ಯಾಗಮಯವಾದಂಥ ಯಜ್ಞ ಹಾಗಾಗಿ ಇಂಥ ಯಜ್ಞಗಳನ್ನೇ ಸಾಮಾನ್ಯವಾಗಿ ಋಷಿಮುನಿಗಳು ಹೆಚ್ಚಾಗಿ ಆಚರಿಸ್ತಾ ಇದ್ದರು ಅದಕ್ಕೋಸ್ಕರ ಅದರ ಹೆಸರೇ ಈ ಮಂತ್ರ ಭಾಗದ ಹೆಸರೇ ವಿದುಷೋ ಯಜ್ಞ ಅಂತಲೇ ಹೆಸರು ಅದಕ್ಕೆ ಹಾಗಾಗಿ ಇಲ್ಲಿ ಈ ಯಜಮಾನ ಯಾರು ಅಂತಂದರೆ ಆತ್ಮನೇ ಈ ಯಜ್ಞಕ್ಕೆ ಯಜಮಾನ ಯಾವನು ಇದನ್ನು ಮಂತ್ರಗಳನ್ನು ಪಠಿಸ್ತಾನೋ ಅವನೇ ಯಜಮಾನ ಹಾಗಾಗಿ ಅವನೇ ಆ ಯಜ್ಞದ ಕರ್ತ ಮತ್ತು ತಾನು ಇದನ್ನು ನಿತ್ಯವೂ ಮಾಡಲೇಬೇಕು ಅನ್ನುವಂಥ ಶ್ರದ್ಧೆಯೇ ಅವನ ಪತ್ನಿ ನೋಡಿ ಯಜ್ಞದಲ್ಲಿ ಪತ್ನಿ ಸಹಿತನಾಗಿ ಮಾಡಬೇಕು ಇದನ್ನೆಲ್ಲ ವೇದಾಂತ ನೆಲೆಯಲ್ಲಿ ಶಾಸ್ತ್ರ ನಮಗೆ ತಿಳಿಸತ್ತೆ ಹಾಗಾಗಿ ಅವನ ಪತ್ನಿ ಯಾರು ಅಂದರೆ ಶ್ರದ್ಧೆಯೇ ಅವನ ಪತ್ನಿ ಅದಾದ ಮೇಲೆ ಯಜ್ಞದಲ್ಲಿ ಹಾಕೋದಕ್ಕೆ ಸಮಿತಿಗಳು ಬೇಕು ಆ ಸಮಿತಿಗಳು ಯಾವುವು ಅಂದರೆ ಈ ಯಜ್ಞವನ್ನು ಮಾಡುವಂಥವನ ಶರೀರವೇ ಸಮಿತ್ತು ಮತ್ತೆ ಮುಂದುವರೆದು ಯಜ್ಞದಲ್ಲಿ ಪಶುವನ್ನು ಒಂದು ಕ್ರಮ ಉಂಟು ಇಲ್ಲಿ ಯಾವುದು ಪಶು ಕೇಳಿದರೆ ಅವನ ಕೋಪವೇ ಪಶು ವಿಶ್ವಾಮಿತ್ರರಂಥವರು ಆ ಕೋಪವನ್ನೇ ಪಶುವಾಗಿ ಕೊಟ್ಟಾದ ಮೇಲೆ ಈಗ ಅವ್ರ ರಾಕ್ಷಸರ ಬಗ್ಗೂ ಕೋಪಿಸಿಕೊಳ್ಳುವಂತಹ ಮನಸ್ಥಿತಿ ಅವರಿಗೆ ಇಲ್ಲದಾಗಿದೆ ಹಾಗಾಗಿ ರಾಮನನ್ನು ಕರ್ಕೊಂಡು ಬಂದರವರು ಮೇಲೆ ಈ ಹೋಮಕ್ಕೆ ಹಾಕುವಂತಹ ಆಜ್ಯ ತುಪ್ಪ ಯಾವುದಕ್ಕೆ ಹೇಳಿದರೆ ಕಾಮ ಕಾಮನೆಯೇ ಆಜ್ಯ ಯಾಕೆಂದರೆ ಇಡೀ ಮನುಷ್ಯನ ಬದುಕಿಗೆ ಈ ಕಾಮನೆ ಕಾಮನೆಯನ್ನುವಂಥದ್ದು ದೊಡ್ಡ ಅನರ್ಥವನ್ನು ಉಂಟು ಮಾಡುವಂಥದ್ದು ಹಾಗಾಗಿ ಈ ಯಜ್ಞದಲ್ಲಿ ಜ್ಞಾನ ಯಜ್ಞದಲ್ಲಿ ಅದನ್ನೇ ಆಜ್ಯವಾಗಿ ಹೋಮಿಸಬೇಕು ಅಷ್ಟೇ ಅಲ್ಲ ಅವರ ತಪಸ್ಸೇ ಅದು ಅಗ್ನಿ ಯಜ್ಞ ಕುಂಡದಲ್ಲಿ ಉರಿಯುವಂತಹದ್ದು ಕೊನೆಗೆ ಯಜ್ಞ ಮುಗದ ಮೇಲೆ ಒಂದು ಅವಭೃತ ಸ್ನಾನ ಅಂತ ಮಾಡುವ ಪ್ರಕ್ರಿಯೆ ಉಂಟು ಮಂಗಳ ಸ್ನಾನ ಅಂತ ಇಲ್ಲಿ ಯಾವುದು ಮಂಗಳ ಸ್ನಾನ ಅಂತ ಕೇಳಿದರೆ ಇಂತಹ ಯಜ್ಞ ಮಾಡುವ ಯಜಮಾನನ ಮರಣವೇ ಅದು ಅವಭೃದ್ಧ ಸ್ನಾನ ಹೇಗಿದೆ ನೋಡಿ ಜ್ಞಾನಿಗಳು ಕಂಡುಕೊಂಡಂತಹ ನಾನು ಸ್ವಲ್ಪ ಮಾತ್ರ ಹೇಳಿದ್ದೇನೆ ಒಂದು ಐದು ಪೈಸೆಯಷ್ಟು ಇನ್ನು ತೊಂಬತ್ತೈದು ಪೈಸೆ ಬಿಟ್ಟಿದ್ದೇನೆ ಹೀಗೆ ಇಷ್ಟು ಹಿನ್ನೆಲೆಯಲ್ಲಿ ಋಷಿಮುನಿಗಳು ತಮ್ಮ ಬದುಕನ್ನೇ ಯಜ್ಞಮಯವಾಗಿಸಿಕೊಂಡಿದ್ದರು ಆದರೆ ಇಂತಹ ಯಜ್ಞದ ಹಿನ್ನೆಲೆಯನ್ನು ಪ್ರಾಯಶಃ ಅವತ್ತು ಎಲ್ಲರಿಗೂ ಸಹ ಅವರು ಹೇಳಲಿಕ್ಕೆ ಹೋಗಲಿಲ್ವೋ ಏನು ಅಂತ ಕಾಣುತ್ತೆ ನೋಡಿದರೆ ಹೇಳಿದ್ದರೂ ಸಹ ಏನೂ ಪ್ರಯೋಜನ ಆಗೋದಿಲ್ಲ ಕೆಲವು ಸಲ ನಾವೇನೋ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅಂತ ಹೇಳ್ಬೋದು ಸಬ್ಕಾ ಕಾ ಸಾತ್ ಸಬ್ ವಿಕಾಸ್ ಅಂತ ಅದರ ಅದನ್ನು ದುರುಪಯೋಗ ಮಾಡ್ಕೊಳ್ಳೋರೇ ಆದರೂ ಏನು ಮಾಡೋದು ಹಾಗಾಗಿ ಯಜ್ಞದ ಮಹತ್ವವನ್ನು ಎಷ್ಟು ಹೇಳಿದರೂ ಸಹ ಇಲ್ಲ ನಾವು ಹೀಗೆ ಬದುಕೋರು ಅಂತ ಅಂದರೆ ಏನು ಮಾಡಲಿಕ್ಕೆ ಬರ್ತದೆ ಏನೂ ಮಾಡಲಿಕ್ಕೆ ಬರೋದಿಲ್ಲ ಹೀಗೆ ಇದೆಲ್ಲ ಗೊತ್ತಿದ್ದೂ ಸಹ ಇಂತಹ ಈ ಜೀವನ ಯಜ್ಞವನ್ನು ಜ್ಞಾನ ಯಜ್ಞವನ್ನು ವಿರೋಧಿಸ್ತಾ ಇದ್ದರು ಬಹಳಷ್ಟು ಜನ ಅಂಥವ್ರು ಅಂದೂ ಇದ್ದರು ಮಧ್ಯದಲ್ಲೂ ಇದ್ದರು ಈಗಲೂ ಸಹ ಇದ್ದಾರೆ ಇಂಥ ಯಜ್ಞದಿಂದ ಯಾರಿಗೂ ಏನೂ ಸಹ ಅನ್ಯಾಯ ಅಂತೂ ಆಗೋದಿಲ್ಲ ಆದರೆ ಅವರಿಗೆ ಆತ್ಮೋದ್ಧಾರದ ದಾರಿ ಸ್ಪಷ್ಟವಾಗಿ ಸಿಗ್ತದೆ ಹೀಗೆ ಈ ಯಜ್ಞಕ್ಕೆ ನಿಜವಾದ ಅರ್ಥ ಏನು ಅಂದರೆ ಆರಾಧನೆ ಪೂಜೆ ಅಂತೆಲ್ಲ ಅರ್ಥ ಯಜ್ಞಾನದಕ್ಕರ್ಥನೇ ಯಜಪೂಜಾಯಾಮ್ ಎನ್ನುವಂಥದ್ದು ಪೂಜಾರ್ಥವಂಥ ಧಾತುವಿನಿಂದಲೇ ಅದರ ರೂಪ ಸಿದ್ಧಿಯಾಗ್ತದೆ ಇಂಥ ಯಜ್ಞಕ್ಕೆ ಇನ್ನೊಂದು ಅರ್ಥ ಉಂಟು ತ್ಯಾಗ ಅಂತ ನಿನ್ನಲ್ಲಿ ಏನುಂಟೋ ಅದನ್ನು ತ್ಯಾಗ ಮಾಡು ಅಂತ ಅದೊಂದು ದೊಡ್ಡ ಯಜ್ಞ ಯಜ್ಞದ ಅಂತಿಮ ಚರಮ ಪರಮ ಲಕ್ಷ್ಯವೇ ನಿನ್ನಲ್ಲಿ ಏನುಂಟೋ ಅದನ್ನು ನಾಲ್ಕು ಜನರಿಗೆ ಹಂಚು ಹಾಗೆ ಹಂಚುವಿಕೆಯೇ ಯಜ್ಞದ ಅಂತಿಮವಾದಂಥ ಲಕ್ಷ್ಯ ಅಂದರೆ ಅವನ ಬದುಕು ತ್ಯಾಗಮಯವಾಗಿ ಇರಬೇಕು ಅಂತ ಇಷ್ಟೆಲ್ಲ ಗೊತ್ತಿದ್ರು ಅಲ್ಲಿ ಪಕ್ಕದಲ್ಲಿ ದಕ್ಷಿಣದಲ್ಲಿ ಕುಳಿತಿದ್ನಲ್ಲ ಯಾರು ರಾವಣ ಅವನಿಗೆ ಇದು ತುಂಬ ಒಂಥರ ಬೇಸರವನ್ನು ಉಂಟು ಮಾಡಿತು ಯಾಕೆ ಕೇಳಿದರೆ ಉಪನಿಷತ್ತು ಹೇಳುತ್ತೆ ತೇನಕ್ ತ್ಯಕ್ತೇನ ಭುಂಜಿಯಿತ ಎಲ್ಲವನ್ನೂ ಸಹ ತ್ಯಜಿಸಿ ನೀನು ಬದುಕಬೇಕು ಅಂತ ಆದರೆ ರಾವಣನಿಗೆ ಏನಾಗಿತ್ತು ಅಂದರೆ ಅವನಿಗೆ ಇದು ಇಷ್ಟ ಆಗಲಿಲ್ಲ ಯಾಕೆ ಅವನು ವಾಸ್ತವಿಕವಾಗಿ ಒಳ್ಳೆಯ ಕುಲದಿಂದ ಬಂದವನೇ ಆಗಿದ್ದಿದ್ರೂ ಸಹ ಈಗಾಗಲೇ ಅವನು ಮೈಗೂಡಿಸಿಕೊಂಡಿದ್ದ ಅವನ ಸಂಸ್ಕಾರ ಅವನ ಸಂಸ್ಕೃತಿ ಹೇಗಿತ್ತು ಅಂತಂದರೆ ಪಿಬ ಅದಾದ ಮೇಲೆ ಭುಂಕ್ಷ್ವ ಭುಂಕ್ಷ ಅಂದರೆ ಮತ್ತೆ ನಾನು ಹೇಳಬೇಕಾದಿಲ್ಲ ಯಾವುದನ್ನ ಎಲ್ಲ ಸ್ಪೇರ್ ಅನ್ನ ಅಂತ ಅರ್ಥ ಮತ್ತು ವಿಹರ ಮಜಾ ಉಡಾಯಿಸು ಅಪಹರ ಬೇರೆಯವರ ಸ್ವತ್ತನ್ನು ಅಪಹರಿಸು ಇದಕ್ಕೆ ಆತ ಸಂಪೂರ್ಣವಾಗಿ ಒಗ್ಗಿಸಿಕೊಂಡಿದ್ದ ಹಾಗಾಗಿ ಈ ತ್ಯಾಗವನ್ನು ಬೋಧಿಸುವಂಥ ಯಜ್ಞ ಅವನಿಗೆ ಇಷ್ಟ ಆಗಲಿಲ್ಲ ಇಷ್ಟ ಆಗದೆ ಯಾಕೆಂದರೆ ಅದಕ್ಕೆ ನಾನು ಒಪ್ಪಿಕೊಂಡ್ರೆ ಇದನ್ನೆಲ್ಲ ಯಾರು ಅನುಭವಿಸ್ಬೇಕು ಹಾಗಾಗಿ ನಾನು ಇದಕ್ಕೆ ದೂರ ಆಗಬೇಕಾಗತ್ತೆ ಇದರಿಂದ ಅಂತ ಹೇಳಿ ತೀರ್ಮಾನ ಮಾಡಿ ಆತ ಈ ಯಜ್ಞ ವಿದೂಷಕನಾದ ಕೊನೆಗೆ ಇದಕ್ಕೆ ನೇರವಾಗಿ ತಾನೇ ಇಳಿಯದೆ ಈ ಮಾರೀಜನಂಥವ್ರನ್ನ ಹುಡುಕಿದ ಇಂಥ ಬಕ್ರಾಗಳು ಅವನ ಕಣ್ಣಿಗೆ ಬಿದ್ದರು ಅವನೊಂದಿಷ್ಟು ಕೂಲಿ ಸಂಬಳಕ್ಕೆ ಕೊಡ್ತಿದ್ದ ಇವರು ಆ ಕೆಲಸವನ್ನು ಮಾಡ್ತಿದ್ರು ಹೀಗೆ ಅದಕ್ಕಾಗಿ ಈ ಮಾರೀಚ ಮತ್ತು ಇದೇ ಸಮಾನ ಸ್ವಭಾವದವರನ್ನು ದಂಡಕಾರಣ್ಯದಲ್ಲಿ ಇರಿಸಿ ಲೋಕ ಕಂಟಕರಾಗುವುದಕ್ಕೆ ಹಿಂದುಗಡೆಯಿಂದ ಒಂದು ರೀತಿಯ ಪ್ರಬಲ ಕಾಣದ ಕೈಯಾಗಿ ನಿಂತ ರಾವಣ ಮೇಲೆ ಏನೋ ಅದೃಷ್ಟವೋ ಗೊತ್ತಿಲ್ಲ ಆ ವಿಶ್ವಾಮಿತ್ರರ ಯಜ್ಞದ ಸಂದರ್ಭದಲ್ಲಿ ಮಾರೀಚ ರಾವಣನ ಕಣ್ಣಿಗೆ ಬಿದ್ದ ದಿಸ್ ಅ ಫಸ್ಟ್ ಟೈಮ್ ಅವನ ಕಣ್ಣಿಗೆ ಬಿದ್ದಿತ್ತು ಆದ ಮೇಲೆ ಏನಾಯಿತು ಕೇಳಿದರೆ ಆ ಯಜ್ಞ ಹಾಳು ಮಾಡಲಿಕ್ಕೆ ಬಂದಂತಹ ಸುಬಾಹು ಮತ್ತು ಈ ತಾಟಕಿ ಇವ್ರನ್ನೆಲ್ಲ ರಾಮ ತನ್ನ ಆಗ್ನೇಯ ಅಸ್ತ್ರದಿಂದ ಮುಗಿಸಿದ ಅವರಿಬ್ಬರನ್ನು ಈ ಅಸ್ತ್ರದಿಂದ ಮುಗಿಸಿದಂಥ ರಾಮನಿಗೆ ಇವನನ್ನು ಮುಗಿಸೋದು ಏನೂ ಕಷ್ಟ ಆಗಿರಲಿಲ್ಲ ಅದು ನಾನು ಆಗಲೇ ಹೇಳಿದ್ನಲ್ಲ ರಾಮನ ಕಣ್ಣಿಗೆ ಬಿದ್ದ ಅವನು ಅದೃಷ್ಟ ಇನ್ನೂ ಅವನಿಗೆ ಆಯುಷ್ಯ ಇಟ್ಟಿತ್ತು ಅಂತ ಕಾಣುತ್ತೆ ಅಥವಾ ಮುಂದಿನ ಕಥೆ ತಿರುಗಿ ಇವನು ಬೇಕು ಬದುಕಿರಲಿ ಅಂತ ಬಿಟ್ಟುನೋ ಅದು ಸಹ ಗೊತ್ತಿಲ್ಲ ಯಾಕಂದರೆ ವಾಲ್ಮೀಕಿ ಮುನಿಗಳು ಇದು ಯಾವುದನ್ನು ಸಹ ಕಂಠತಃ ಹೇಳುವುದಿಲ್ಲ ಅದಾದ ಮೇಲೆ ಆತ ಏನು ಮಾಡಿದ ಅಂತಂದರೆ ರಾಮ ಅವನ ಮೇಲೆ ಈ ರೀತಿಯಾದಂತಹ ಅವನನ್ನು ನಾಶ ಮಾಡುವಂತಹ ಅಸ್ತ್ರಗಳನ್ನು ಪ್ರಯೋಗ ಮಾಡದೆ ಒಂದು ಮಾನವ ಅಸ್ತ್ರವನ್ನು ಬಿಟ್ಟನಂತೆ ಆ ಮಾನವಾಸ್ತ್ರ ಹೇಗಿತ್ತು ಅಂತಂದರೆ ಅಲ್ಲೇ ಹೇಳ್ತಾರೆ ಶೀತ ಇಶು ಅಂದರೆ ಶೀತ ಶರ ಆ ಶರ ಒಂದು ರೀತಿಯಲ್ಲಿ ರಾಮನಷ್ಟೇ ಉದಾರಸ್ವದಾಗಿತ್ತು ಅಂತ ವಾಲ್ಮೀಕಿ ಮುನಿಗಳು ಬಣ್ಣಿಸ್ತಾರೆ ಆ ಬಾಣ ಬಿಟ್ಟ ಅದು ಬಿಟ್ಟಾಗ ಏನು ಮಾಡ್ತು ಕೇಳಿದರೆ ನಾವನ್ನು ಎಲ್ಲೋ ದೂರದಲ್ಲಿ ಒಂದು ನೂರು ಯುವಜನ ದೂರದಲ್ಲಿರುವಂಥ ಒಂದು ದ್ವೀಪದಲ್ಲಿ ತಗೊಂಡೋಗಿ ಅವನನ್ನು ಬೀಳಿಸ್ತು ಎದ್ದವನು ನೋಡ್ದ ಸದ್ಯ ಬದುಕಿದೆಯಾ ಬಡ ಜೀವ ಅಂತ ಅಂದ್ಕೊಂಡು ಇನ್ನು ಸಾಕು ಇವ್ನ ಸಹವಾಸ ಬೇಡ ಅಂತ ಹೇಳಿ ಅಲ್ಲೆಲ್ಲ ಒಂದು ಕಡೆಗೆ ಆತ ಒಂದು ಗುಡಸಲಿ ಕಟ್ಕೊಂಡು ಆತ ಇದ್ದ ಮಾರೀಚ ಕೊನೆಗೆ ಏನು ಮಾಡಿದ ಅಂತಂದರೆ ಕೆಲವು ವರ್ಷ ಕಳೀತು ಕಳೆದ ಆದ ಮೇಲೆ ತನ್ನ ದ್ವೀಪದಿಂದ ಬಿಟ್ಟು ಆತ ಈ ಕಡೆಗೆ ಮತ್ತನ ದಂಡಕಾರಣ್ಯದ ಕಡೆಗೆ ಬಂದ ಅಷ್ಟೊತ್ತಿಗೆ ಸರಿಯಾಗಿ ರಾಮ ಪಿತೃವಾಕ್ಯ ಪರಿಪಾಲನೆಗಾಗಿ ದಂಡಕಾರಣ್ಯಕ್ಕೆ ಪ್ರವೇಶ ಮಾಡಿದ್ದ ಮೊದಲು ಬಂದಂಥ ರಾಮ ಸುಮಾರು ಹದಿನಾಲ್ಕು ಹದಿನೈದು ವರ್ಷದ ರಾಮನನ್ನು ನೋಡಿದ್ದವನು ಈಗ ದಂಡಕಾರಣ್ಯಕ್ಕೆ ಬಂದಾಗ ರಾಮ ಜಟಾಧಾರಿಯಾಗಿದ್ದ ನಾರುಡೆಯನ್ನು ಹುಟ್ಟಿದ್ದ ಇಂಥವನ್ನೆಲ್ಲ ಈ ರೂಪದಲ್ಲಿರುವಂಥ ರಾಮನನ್ನು ನೋಡಿದಾಗ ಅವನಿಗೆ ಅನ್ನಿಸ್ತಂತೆ ಓ ಮತ್ತೆ ಇವನು ಬಂದಿದ್ದಾನಲ್ಲಪ್ಪ ಅಂತ ಒಂದು ರೀತಿಯ ಗಾಬರಿ ಉದ್ವೇಗ ಎಲ್ಲ ಶುರು ಆಯಿತು ಅವನಿಗೆ ಆದರೂ ಸಹ ಮನಸ್ಸಲ್ಲಿ ಅನ್ನಿಸ್ತಂತೆ ಇವನಿಗೆ ಆವತ್ತು ಇವನು ಕೈಯಲ್ಲಿ ಧನುಷ್ ಧನುಷ್ಪಾಣಿಯಾಗಿ ಇದ್ದ ಇವತ್ತು ತಾಪಸ ವೇಷದಲ್ಲಿ ಇದ್ದಾನೆ ಹಾಗಾಗಿ ಇವನಿಗೆ ಆಗಿನಷ್ಟು ಕೋಪ ಬರುವ ಸಾಧ್ಯತೆ ಇಲ್ಲ ಏನಾದರೂ ಮಾಡಿ ಆ ಹಳೆ ಬಾಕಿ ಹಳೇ ದ್ವೇಷವನ್ನು ತೀರಿಸಿಕೊಳ್ಳಬೇಕು ಅಂತ ಮಾರೀಚ ಕಾಯ್ತಾ ಇದ್ದ ಅದೊಂದು ಸಲ ಈತ ಏನು ಮಾಡಿದ ಅಂತಂದರೆ ತಾಪಸೋಯಂ ಇತಿ ಜ್ಞಾತ್ವ ಇನ್ನೊಬ್ಬ ತಾಪಸ ಆಗಿದ್ದಾನೆ ಈಗ ಹಾಗಾಗಿ ಈಗ ಏನಾದರೂ ಮಾಡಿ ಇವನನ್ನು ಮುಗಿಸಬೇಕು ಅಂಥೇಳಿ ಪೂರ್ವವೈರಂ ಅನುಸ್ಮರನ್ ತನ್ನ ಹಿಂದಿನ ದ್ವೇಷವನ್ನು ನೆನಪಿಸಿಕೊಂಡು ರಾಮ ತನ್ನ ಆನ್ನಿಕಕ್ಕೆ ಕುಳಿತಾಗ ಹಿಂದ್ಗಳಿಂದ ಹೋಗಿ ಸಂಕೃದ್ಧ ತೀಕ್ಷ್ಣ ಶಂಗೋ ಮೃಗಾಕೃತಿ ಅಭ್ಯಧಾವಂ ಹೋಗಿ ರಾಮನಿಗೆ ಗುಮ್ಮಿದ ಅದು ಹೇಗೆ ಹೋಗಿ ಗುಮ್ಮಿದ ಅಂತಂದರೆ ಮೃಗರೂಪನಾಗಿ ಹೋದ ಈ ಮಾರೀಚನಿಗೆ ಮೃಗರೂಪ ಧರಿಸುವುದು ಅಂದರೆ ಒಂಥರ ಎಲ್ಲಿಲ್ಲದ ಸಂತೋಷದ ವಿಷಯ ಆಗಿತ್ತು ಅಂತ ಕಾಣುತ್ತೆ ಅವನು ಪದೇ ಪದೇ ಮೃಗರೂಪವನ್ನು ಧರಿಸಿದ್ದಾನೆ ಅದರೊಳಗೆ ಸ್ಪೆಷಲಿಸ್ಟ್ ಇದ್ದ ಅವನು ಹಾಗಾಗಿ ರಾವಣ ಇವನನ್ನು ಆಯ್ಕೆ ಮಾಡಿಕೊಟ್ಟಿದ್ದ ಅಂತ ಕಾಣುತ್ತೆ ಹೀಗೆ ರಾಮನಿಗೆ ಹೋಗಿ ಹಿಂದ್ಗಡೆಯಿಂದ ಏನು ಹಾಯ್ದ ಗುಮ್ಮಿದ ನೋಡ್ದ ರಾವಣ ಸಾರಿ ರಾಮ ಕೊನೆಗೆ ಅಂದ್ಕೊಂಡ ಓ ಓ ಇವನೇನಾ ಅಂಥೇಳಿ ಆವತ್ತು ಏನು ಮಾಡಿದ ಅಂದರೆ ಇವನೊಬ್ಬನೇ ಎಲ್ಲ ಬಂದವನು ಇವನ ಚೇಲಾಗಳು ಎಲ್ಲ ಬಂದಿದ್ದಾರೆ ಒಟ್ಟು ಈ ಗುಂಪಿನ ಮೇಲೆ ಮೂರು ಬಾಣವನ್ನು ರಾಮ ಬಿಟ್ಟಿದ್ದಾನೆ ಆ ಮೂರು ಬಾಣ ಬಿಟ್ಟಾಗ ಏನಾಯ್ತು ಅಂದರೆ ಅವನ ಪರಿವಾರದವರೆಲ್ಲರೂ ಸಹ ಅವನ ಚೇಲಗಳೆಲ್ಲರೂ ಸಹ ಇನ್ ಇಲ್ಲ ಅಂತ ಆದರು ಆದರೆ ಅದೃಷ್ಟವಶಾತ್ ಆಗಳೂ ಸಹ ಮಾರೀಚ ಬದುಕಿ ಉಳಿದ ಅಂದರೆ ಎರಡನೆಯ ಬಾರಿ ರಾಮನ ಶಸ್ತ್ರಾಘಾತದಿಂದ ಆತ ಬದುಕಿ ಉಳಿದ ಹಾಗೆ ಬದುಕಿ ಉಳಿದವನು ಏನು ಮಾಡಿದ ಅಂದರೆ ಇನ್ನು ಈ ಮನುಷ್ಯನ ಸಹವಾಸ ಸಾಕು ನನ್ನ ಕಣ್ಣಿಗೇ ಬಿದ್ದರೂ ಸಹ ಇವನು ನಮಸ್ಕಾರ ಮಾಡಬೇಕು ಅಷ್ಟೇ ಹೊರ್ತು ಸಹ ನಾನು ಇವನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಹೋಗಬಾರದು ಅಂತ ತೀರ್ಮಾನ ಮಾಡಿ ಎರಡನೇ ಸಲ ರಾಮನ ಬಾಣದ ರುಚಿಯನ್ನು ಮೂಡಿ ಆದಮೇಲೆ ಇವನು ಬದಲಾವಣೆ ಆದ ಬದಲಾವಣೆ ಆದ ಅಂದರೆ ಏನು ಅಂದರೆ ಸಂಪೂರ್ಣವಾಗಿ ತಾಪಸನೇ ಆಗಿಬಿಟ್ಟ ಅಂತ ಅರ್ಥ ಅಲ್ಲ ಈ ದಾರಿಯಲ್ಲಿ ನಾನು ಹೆಜ್ಜೆ ಹಾಕಬೇಕು ಅಂತ ಅಂದುಕೊಂಡ ದುಷ್ಟರು ಅಷ್ಟರ ಮಟ್ಟಿಗೆ ಯೋಚನೆ ಮಾಡಿದ ಸಹ ಬದಲಾವಣೆ ಶುರುವಾಗಿದೆ ಅಂತ ಅಂದ್ಕೊಳ್ಬೇಕು ನಾವು ಹೀಗೆ ಅಂದ್ಕೊಂಡು ಆತ ಏನು ಮಾಡಿದ ಅಂದರೆ ದಂಡಕಾರಣ್ಯದ ಇನ್ನೊಂದು ಕಡೆಯಲ್ಲಿ ಅವನದಾದಂಥ ಒಂದು ಆಶ್ರಮವನ್ನು ಕಟ್ಟಿಕೊಂಡು ಅಲ್ಲಿ ತಾಪಸ್ಸಿಯಾಗಿ ಬದುಕ್ತಿದ್ದ ಋಷಿಗಳ ಹತ್ರನೇ ಅಕ್ಕಪಕ್ಕದಲ್ಲಿ ಆದರೆ ಇವನಿಗೆ ಆಗ ಈ ಮೊದಲಿನಷ್ಟು ಒಂದು ರೀತಿಯ ಸೊಕ್ಕು ಹಮ್ಮು ಬಿಮ್ಮು ಇರಲಿಲ್ಲ ಅಂತ ಕಾಣತ್ತೆ ನೋಡಿದರೆ ಆದರೂ ಸಹ ಅವನು ಯೋಚನೆ ಮಾಡ್ತಿದ್ದ ಆವಾಗ ಆವಾಗ ತಾನು ತುಂಬ ಒಳ್ಳೆಯವನಾಗಬೇಕು ಸಾತ್ವಿಕ ವ್ಯಕ್ತಿ ಆಗಬೇಕು ಅದಕ್ಕೋಸ್ಕರ ಏನು ಮಾಡಬೇಕು ಸಾತ್ವಿಕರಾದವರ ಮಾಂಸವನ್ನೇ ತಿಂದುಬಿಡಬೇಕು ಎಂಥ ಪ್ಲ್ಯಾನು ನೋಡಿ ಹಾಗಾಗಿ ಋಷಿ ಮುನಿಗಳನ್ನೇ ಸಾಯಿಸೋದು ಅವ್ರ ಮಾಂಸವನ್ನೇ ತಿನ್ನೋದು ಅವರು ಸಾತ್ವಿಕರಲ್ವಾ ಹಾಗೆ ಅವರು ಮಾಂಸಾತ್ ನಾನೇನಾಗ್ತಾನೆ ತುಂಬ ಸಾತ್ವಿಕನಾಗ್ತಾನೆ ಅಂತ ಇದೆಲ್ಲ ನಮ್ಮ ಇತಿಹಾಸದಲ್ಲಿ ಮಾಮೂಲ ನಡ್ಕೊಂಡು ಬಂದಿದ್ದು ಮುಂದೆ ವೃಚಕಟಿಗ ನಾಟದಲ್ಲಿ ಒಬ್ಬ ಬರ್ತಾನೆ ಒಂದು ನಿಮಿಷ ಆಚೆ ಹೋಗ್ತೀನಿ ನಾನು ವಿಷಯದಿಂದ ಅವನ ಹತ್ರ ಶಕಾರ ಅಂತ ಅವನಿಗೆ ಒಂದು ಗುಂಗಿತ್ತು ಹುಚ್ಚು ಏನು ಅಂದರೆ ನಾನು ಒಂಥರ ಈ ವರ್ಲ್ಡ್ ಫೇಮಸ್ ಹಾಡುಗಾರನಾಗಬೇಕು ಅಂತ ಅದಕ್ಕೋಸ್ಕರ ಏನು ಮಾಡಬೇಕು ಇವನು ಕಂಠವೋ ಒಂಥರ ಕಲ್ಕಂಠ ಆಗಿತ್ತು ಅವನ ಕಂಠ ಕಾಗೆಗಿಂತಲೂ ಸಹ ಕೆಟ್ಟ ಸ್ವರ ಆಗಿತ್ತು ಆದರೆ ತಾನು ಸಂಗೀತಗಾರನಾಗಬೇಕು ಅಂತ ಅವನಿಗೆ ಆಸೆ ಅದಕ್ಕೋಸ್ಕರ ಏನು ಮಾಡ್ತಿದ್ದ ಅಂದರೆ ಯಾವ ಪಕ್ಷಿ ಸುಂದರವಾಗಿ ಹಾಡುತ್ತೋ ಆ ಪಕ್ಷಿಯನ್ನೇ ಹಿಡಿದು ತಿಂದರೆ ಅದರ ಕಂಠ ನನಗೆ ಬರುತ್ತದೆ ಅಲ್ವಾ ಅಂತ ತೀರ್ಮಾನ ಮಾಡಿ ಕೋಗಿಲೆಗಳನ್ನು ಸಾಯಿಸೋದು ಅದನ್ನು ತಿನ್ನೋದು ಮಾಡ್ತಿದ್ದ ಪ್ರಾಯಶಃ ಶಕಾರನಿಗೆ ಈ ಮಾರೀಚನೆ ಗುರು ಅಥವಾ ಮಾರೀಚನ ಸಂತತಿ ಶಖಾನ್ನ ರೂಪದಲ್ಲಿ ಮುಂದುವರಿಯಿತು ಮೃಚ್ಛಕಟಿಕ ನಾಟಕದಲ್ಲಿ ಬರುವಂತಹದ್ದು ಇಬ್ಬರು ಸಮಾನ ದುಷ್ಟರೆ ಅದ್ರ ಬಗ್ಗೆ ಸಂಶಯ ಇಲ್ಲ ಅಷ್ಟು ಹಿನ್ನೆಲೆಯಲ್ಲಿ ಕೊನೆಗೆ ಇವನ ಹತ್ರ ಏನಾಯಿತು ಅಂತಂದರೆ ಈ ಮಧ್ಯದಲ್ಲಿ ಒಬ್ಬ ಅವನ ರಾವಣನ ಒಬ್ಬಾತ ಚೇಲ ಬಂದು ಆತ ಹೇಳ್ತಾನೆ ಈಗ ನೋಡು ನಾವು ಯಜ್ಞವನ್ನು ಹಾಳು ಮಾಡಲಿಕ್ಕೆ ಆಗೋದಿಲ್ಲ ಯಾಕೆ ಅಂತಂದರೆ ರಾಮ ಲಕ್ಷ್ಮಣ ಯಜ್ಞ ಸಂರಕ್ಷಣೆಗೆ ಕಟಿಬದ್ಧರಾಗಿ ನಿಂತುಬಿಟ್ಟಿದ್ದಾರೆ ವಿಶ್ವಾಮಿತ್ರರು ಆ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಕರ್ಕೊಂಡು ಬಂದು ಅಂತ ಹೇಳಿದಾಗ ರಾವಣ ಈ ಸವಾಲನ್ನು ಸ್ವೀಕರಿಸಿದ ನೋಡೇ ಉಡ್ತೇನೆ ನಾನು ಹೀಗೆ ಅಂಥೇಳಿ ಮತ್ತೆ ಪುನಃ ಹೋಗಿ ಈ ರಾವಣನ ಹತ್ರ ಹೋಗಿ ಸಾರಿ ನಮ್ಮ ಮಾರೀಚನ ಹತ್ರ ಹುಡ್ಕೊಂಡು ಹೋಗ್ತಾನೆ ಅವನನ್ನು ಹೋಗಿ ಯಾಕೆಂದರೆ ಅವನ ಅಡ್ರೆಸ್ ಹತ್ರ ಇದೆಲ್ಲ ಇಂಡೈರೆಕ್ಟಾಗಿ ಹೇಳಬೇಕು ಅಂದರೆ ಒಂದು ಸಲ ಭೂಗತ ಮಾಫಿಯಾದ ಜೊತೆಗೆ ಸಿಲುಕಿಕೊಂಡ್ರೆ ಆಮೇಲೆ ತಾನು ಬಿಡ್ತೇನೆ ಅಂದರೂ ಸಹ ಅವರು ಬಿಡುವುದಿಲ್ಲ ನಮ್ಮ ದೇಶದಲ್ಲಿ ಇಂಥಕ್ಕೆ ಬೇಕಷ್ಟು ಉದಾಹರಣೆ ಉಂಟು ನಾನು ಬಿಟ್ಟು ಹತ್ತು ವರ್ಷ ಆಯ್ತು ರೀ ನನಗದಕ್ಕೆ ಸಂಬಂಧ ಇಲ್ಲ ಅಂದರೆ ಹನ್ನೊಂದನೇ ವರ್ಷಕ್ಕೆ ಬಾ ಅಂತಾರೆ ಅವರಷ್ಟೇ ಹೀಗೆ ಏಕೆ ನಮ್ಮ ಅಕ್ಕಪಕ್ಕದ ಪ್ರದೇಶಗಳಲ್ಲೇ ಇಂಥವ್ರು ಬೇಕಡ್ಸನ ಆಗಿದ್ದನ್ನು ನಾನೂ ಸಹ ನೋಡಿದ್ದೇನೆ ಹಾಗಾಗಿ ಒಂದು ಸಲ ಆ ದುಷ್ಟರ ಸಹವಾಸಕ್ಕೆ ಸಿಲುಕಿದರೆ ಮತ್ತೆ ಅದರಿಂದ ಬಿಡಿಸಿಕೊಳ್ಳೋದು ಬಹಳ ಕಷ್ಟ ಹೀಗೆ ಈ ರಾವಣ ಹೋದವನ ಹತ್ರ ಮಾರೀಚನತ್ರ ಹೋಗಿ ಹೇಳ್ತಾನೆ ನೋಡು ನನಗೆ ಈಗ ನಿನ್ನ ಸಹಾಯ ಬೇಕಾಗಿದೆ ಹಾಗಾಗಿ ನನಗೆ ನೀನು ಸಹಾಯ ಮಾಡಬೇಕು ಇತ್ತೀಚಿನ ದಿನಗಳಲ್ಲಿ ನನಗೂ ನಿನಗೂ ಅಷ್ಟು ಸಂಪರ್ಕ ಇಲ್ಲ ಆದರೆ ಹಿಂದೆ ನೀನು ನನ್ನ ಕೂಲಿಗನಾಗಿ ನಾನು ಕೊಟ್ಟ ಸಂಬಳದಿಂದಲೇ ಬದುಕಿದ್ದು ಆದ್ದರಿಂದ ಈಗ ನೀನು ನನಗೆ ಸಹಾಯ ಮಾಡಬೇಕು ಅಂತ ಏನು ಹೀಗೆ ಅಂತ ರಾಮನಿಗೆ ತೊಂದರೆಯನ್ನು ಕೊಡಬೇಕು ಅದಕ್ಕೋಸ್ಕರ ನಿನ್ನನ್ನು ನಾನು ಬಳಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದೇನೆ ನನಗೆ ಸಹಾಯ ಮಾಡಬೇಕು ಅಂತ ಆಗ ರಾಮ ಸು ರಾಮನ ಬಗ್ಗೆ ಮಾರೀಚ ಹೇಳ್ತಾನೆ ಅಷ್ಟೊತ್ತಿಗೆ ಅವನಿಗೆ ಸ್ವಲ್ಪ ಜ್ಞಾನೋದಯ ಆಗಿತ್ತು ಹೇಳಿದ ಒಂದು ರೀತಿ ಅರ್ಧ ತಾಪಸ್ಯ ಆಗಿದ್ದ ಸಾಲದಕ್ಕೆ ರಾಮನ ಏಟನ್ನು ಎರಡು ಸಲ ತಿಂದಿದ್ದ ಆಗ ಆತ ಹೇಳ್ತಾನೆ ಅವನ ತಂಟಿಗೆ ಹೋಗಬೇಡಪ್ಪ ಯಾಕೆಂದ್ರೆ ನನಗೆ ಗೊತ್ತು ಅವನು ಬಾಣದ ರುಚಿ ಹೇಗಿದೆ ಅಂತ ಅಷ್ಟೇ ಅಲ್ಲ ನಾವಾಗಿ ತೊಂದರೆಗೆ ಹೋಗದೆ ಇದ್ದರೆ ಅವನಿಗೇನು ತೊಂದರೆ ಕೊಡದೇ ಇದ್ದರೆ ರಾಮ ನಮಗೇನು ತೊಂದರೆ ಕೊಡುವುದಿಲ್ಲ ಯಾಕೆ ಅಂದರೆ ರಾಮೋ ವಿಗ್ರಹವಾನ್ ಧರ್ಮ ಈ ಮಾತನ್ನು ಹೇಳಿದವನು ಮಾರೀಚ ಎಂಥ ಮಾತು ನೋಡಿ ರಾಮೋ ವಿಗ್ರಹವಾನ್ ಧರ್ಮ ರಾಮ ಹೇಗಿದ್ದಾನೆ ರಾವಣ ಅಂದರೆ ಧರ್ಮವೇ ಮೈಗೂಡಿ ಬಂದಂತಹ ಆಕಾರ ಅವನದು ಆದ್ದರಿಂದ ಅವನಿಗೆ ಕೆಡಕನ್ನು ಮಾಡಲಿಕ್ಕೆ ಹೋಗಬೇಡ ಅಷ್ಟೇ ಅಲ್ಲ ಎರಡನೇದು ಸಾಧು ಪರಮಶಾಂತ ಸ್ವಭಾವದವನು ಅವನು ಮತ್ತು ಸತ್ಯ ಪರಾಕ್ರಮ ಅವನು ಅತ್ಯಂತ ಸತ್ಯನಿಷ್ಠ ತನ್ನ ಪರಾಕ್ರಮವನ್ನು ಸತ್ಯ ಸಂರಕ್ಷಣೆಗೋಸ್ಕರ ಬಳಸ್ತಾನೆ ಅಷ್ಟೇ ಹೊರತನೂ ಸಹ ಕೇವಲ ಬ್ಯಾಡದೇ ಇರುವುದಕ್ಕೆ ತನ್ನ ಪರಾಕ್ರಮವನ್ನು ಬಳಸೋದಿಲ್ಲ ನನಗೆ ಈ ಎಲ್ಲ ಅವನಲ್ಲಿರುವ ಗುಣಗಳನ್ನು ನೋಡಿದಾಗ ರಾಜ ಸರ್ವಸ್ಯ ಲೋಕಸ್ಯ ಅವನೇ ನಿಜವಾಗಿ ಈ ಪ್ರಪಂಚದಲ್ಲಂತಹ ಅಂತಹ ಪ್ರತಿಯೊಂದು ಸಂಕುಲಕ್ಕೂ ಸಹ ಅವನೇ ನಿಜವಾದ ರಾಜ ನೀನಲ್ಲ ಅಂದ ಆಗಿ ರಾಜ ಸರ್ವಸ್ಯ ಲೋಕಸ್ಯ ದೇವಾನಾಂ ಮಘವಾನ್ ಇವ ದೇವತೆಗಳಿಗೆ ಇಂದ್ರ ರಾಜನಾಗಿರುವ ಹಾಗೆ ರಾಜನಾಗಿದ್ದಾನೆ ರಾಮ ಎಲ್ಲರಿಗೂ ಅಷ್ಟೇ ಅಲ್ಲಪ್ಪ ಅವನು ಎಂಥವನು ಅಂತಂದರೆ ನಾನು ಎರಡು ಸಲ ಅವನು ಬಾಣದ ರುಚಿ ನೋಡಿ ಬಂದಿದ್ದೇನೆ ಹಾಗಾಗಿ ವೃಕ್ಷೇ ವೃಕ್ಷೇ ಹಿ ಪಶ್ಯಾಮಿ ಚೀರಕೃಷ್ಣಾಜಿನಾಂಬರಂ ನಾನು ಈ ದಂಡೆಕಾರಣಲ್ಲಿದ್ದರೂ ಸಹ ಪ್ರತಿ ಒಂದು ಮರಗಳನ್ನು ನೋಡಿದಾಗಲೂ ಸಹ ನನಗೆ ಆ ಮರಗಳಲ್ಲಿ ಕಾಣುವವನು ರಾಮನೇ ವೃಕ್ಷೇ ವೃಕ್ಷೇ ಹಿ ಪಶ್ಯಾಮಿ ಚೀರ ಕೃಷ್ಣಾಜಿನಾಂಬರಂ ಎಂಥವನು ಅಂದರೆ ನಾರುಡೆಯನ್ನು ಹುಟ್ಟಿದ್ದಾನೆ ಕೃಷ್ಣಾಜನವನ್ನು ತೊಟ್ಟಿದ್ದಾನೆ ಅದರ ಜೊತೆಗೆ ಧನುಷ್ಪಾಣಿಯಾಗಿದ್ದಾನೆ ಜಟಾಧಾರಿಯಾಗಿದ್ದಾನೆ ಅಂಥ ರಾಮನನ್ನು ನಾನು ನೋಡ್ತಾ ಇದ್ದೇನೆ ಅದಕ್ಕೋಸ್ಕರ ರಾಮಂ ಪಾಶಹಸ್ತಮಿವಾಂತಕಂ ಆ ರೀಚ ಹೇಳ್ತಾನೆ ಮುಂದುವರೆದು ಕೈಯಲ್ಲಿ ಪಾಶವನ್ನು ಹಿಡಿದಂಥ ಯಮನಂತೆ ನನಗೆ ಅವನು ಕಾಣ್ತಾನೆ ಅಂತ ಒಬ್ಬನೇ ವ್ಯಕ್ತಿಗೆ ಹೀಗೆಲ್ಲ ಕಾಣಬೇಕಿದ್ರೆ ರಾಮ ಇದಿಷ್ಟನ್ನು ಅವನಿಗೆ ತೋರಿಸಿರಬೇಕು ಒಂದು ಅದಿಲ್ವ ಮಾರೀಚನಿಗೆ ತಲೆ ಪೂರ್ತಿ ಅರ್ಧ ಕೆಟ್ಟಿರಬೇಕು ಹೀಗೆ ಅಂತ ಇದಕ್ಕಿಂತ ಹೆಚ್ಚಾಗಿ ಸಮಾಧಾನ ಹೇಳಬೇಕು ಅಂದರೆ ರಾಮ ಎಲ್ಲರಿಗೂ ಪಾಶಹಸ್ತ ಹಿಡಿದಂತಹ ಯಮನಂತೆ ಕಾಣಲಿಲ್ಲ ಅವನು ಉಪಾಸಕರಿಗೆ ಮೂರ್ತಿಯಾಗಿ ಕಂಡಿದ್ದಾನೆ ಚಿತ್ರಕೂಟಕ್ಕೆ ಭರತ ಬಂದಾಗ ರಾಮನನ್ನು ಹೇಗೆ ಕಂಡ ಅಂತಂದರೆ ರಾಮಾಯಣದ ಕವಿ ಒಂದು ಮಾತನ್ನು ಹೇಳ್ತಾನೆ ಅಥಾವಾಸಂ ಶಾಂತೇ ಹೇ ಅಕೃತ ಸುಕೃತನಾಮ ಸುಲಭಂ ರಾಮ ಹೇಗಿದ್ದ ಅಂದರೆ ಆ ಶಾಂತ ರಸವೇ ಘನೀಭವಿಸಿದರೆ ಅದಕ್ಕೊಂದು ಆಕಾರ ಕೊಟ್ಟರೆ ಹೇಗಿರ್ತದೆಯೋ ಆಕಾರ ರಾಮ ಆಗ್ತಾನೆ ಹಾಗೆ ಪರಮ ಮೂರ್ತಿಯಾಗಿ ರಾಮ ಇದ್ದ ಅಂದರೆ ಉಪಾಸಕರಿಗೆ ಸಾಧಕರಿಗೆ ಇಂಥವರಿಗೆಲ್ಲ ಮೂರ್ತಿಯಾಗಿ ಕಾಣ್ತಾನೆ ಭಕ್ತ ಲೋಕಕ್ಕೆ ಹೇಗೆ ಕಾಣ್ತಾನೆ ಅಂತಂದರೆ ಅವನು ಭಕ್ತಿ ಮೂರ್ತಿಯಾಗಿಯೇ ಕಾಣ್ತಾನೆ ಶಿಷ್ಟರಿಗೆ ಪರಮ ಸಾಧು ಮೂರ್ತಿಯಾಗಿ ಕಾಣ್ತಾನೆ ದುಷ್ಟರಿಗೆ ಹೀಗೆ ಯಮನ ಹಾಗೆ ಕಾಣ್ತಾನೆ ಅಂದರೆ ಏನು ಹೇಳಿದಂಗಾಯಿತು ಯಾದೃಶೀ ಭಾವನಾ ಎತ್ರ ತಾದೃಶೀ ಸಿದ್ಧಿಹಿ ನಮ್ಮ ಭಾವನೆ ಹೇಗಿರುತ್ತೋ ಹಾಗೆ ರಾಮ ಕಾಣ್ತಾನೆ ಎನ್ನುವಂತಹದ್ದನ್ನು ವಾಲ್ಮೀಕಿ ಮುನಿಗಳು ನಮಗೆ ಪರ್ಯಾಯವಾಗಿ ತಿಳಿಸ್ತಿದ್ದಾರೆ ಇಷ್ಟೆಲ್ಲ ಆದ ಮೇಲೆ ಕೊನೆಗೆ ಆ ಮಾರೀಚ ರಾವಣನಿಗೆ ಉಪದೇಶ ಮಾಡ್ತಾನೆ ಜೀವಿತಂಚ ಸುಖಂಚವ ರಾಜ್ಯಂಚವ ಸುದುರ್ಲಭಂ ರಾವಣ ಯೌವನ ಧನ ಸಂಪತ್ತು ರಾಜ್ಯ ಇದೆಲ್ಲವೂ ಒಟ್ಟಿಗೆ ಸಿಕ್ಕರೆ ಸಿಕ್ಕವನು ಅದೃಷ್ಟ ಕೆಲವು ಜನರಿಗೆ ಜೀವನದಲ್ಲಿ ದುಡ್ಡು ಬರ್ತದೆ ಎಂಬತ್ತೈದು ವಯಸ್ಸಾದಮೇಲೆ ಏನು ಪ್ರಯೋಜನ ರೇ ಏನು ಪ್ರಯೋಜನ ಜ್ಯೋತಿಷ್ಯಲ್ಲಿ ಶುಕ್ರದಸೆ ಅಂತ ಒಂದುಂಟು ಕೆಲವು ಜನರಿಗೆ ಯೌವನದಲ್ಲಿ ಆ ಶುಕ್ರದಸೆ ಬರ್ತದೆ ಅಂಥವ್ರು ಅದೃಷ್ಟವಂತರು ಚೆನ್ನಾಗಿ ದುಡ್ಡನ್ನು ಮಾಡಿಕೊಂಡು ಮತ್ತು ಅಧಿಕಾರವನ್ನು ಸಹ ಅನುಭವಿಸ್ತಾರೆ ಇನ್ನು ಕೆಲವು ಜನರಿಗೆ ಎಂಬತ್ತೈದು ಶುಕ್ರ ಶುಕ್ರದಸೆ ಏನು ಪ್ರಯೋಜನ ಕಣ್ಣು ಕಾಣೋದಿಲ್ಲ ಕಿವಿ ಕೇಳಿಸೋದಿಲ್ಲ ತಿನ್ನೋದು ಕಲ್ಲು ಮೊದಲೇ ಇಲ್ಲ ಹಾಗಾಗಿ ಆ ಶುಕ್ರ ಶುಕ್ರದಶೆ ಯಾವಾಗ ಬರಬೇಕು ಅಂತಂದರೆ ಯೌವನದಲ್ಲಿ ಬರಬೇಕು ಸಕಾಲದಲ್ಲಿ ಬರಬೇಕು ಹಾಗೆ ಅದನ್ನು ಹೇಳ್ತಾನೆ ರಾವಣ ನೋಡಿ ಜೀವಿತಂ ಒಂದು ದೀರ್ಘಾಯುಷ್ಯ ಚೆನ್ನಾಗಿ ಬದುಕೋದು ಹಾಗೆ ಬದುಕಿದಾಗ ಸುಖ ಅನುಭವಿಸೋದು ಮತ್ತು ಆ ಸುಖ ಹೇಗೆ ಕೇಳಿದರೆ ರಾಜ್ಯ ಸುಖ ಆ ರಾಜ್ಯ ಸುಖವನ್ನು ಅನುಭವಿಸೋದು ಇವೆಲ್ಲವುದು ಒಬ್ಬನಿಗೆ ಸರಿಯಾದ ಕಾಲದಲ್ಲಿ ಸಿಗುವುದು ಅತ್ಯಂತ ವಿರಳ ವಿರಳ ನಿನಗೆ ಸಿಕ್ಕಿದೆಯೋ ಹಾಗಾಗಿ ಎದಿ ಇಚ್ಛಿಸಿ ಚಿರಂ ಹೋಗ್ತಂ ಇದನ್ನೆಲ್ಲವನ್ನು ನೀನು ಬಹಳ ಕಾಲ ಅನುಭವಿಸ್ಬೇಕು ಅಂತ ಬಯಸ್ತೀಯೋ ಮಾಕೃ ಚಾಹ ರಾಮ ವಿಪ್ರಿಯಂ ರಾಮನಿಗೆ ಕೆಟ್ಟದ್ದನ್ನು ಮಾಡ್ಲಿಕ್ಕೆ ಹೋಗ್ಬೇಡ ಯಾಕೆಂದರೆ ಹಾಗೆ ಹೋದರೆ ನೀನು ಇದಿಷ್ಟನ್ನು ಒಟ್ಟಿಗೆ ಕಳ್ಕೊಳ್ತೀಯ ಮಾರೀಚ ಹೇಳಿದ ಮತ್ತಷ್ಟೇ ಅಲ್ಲ ನಾನು ಅವನನ್ನು ಅತ್ಯಂತ ಸಮೀಪದಿಂದ ಕಂಡವನು ನಿನಗೆ ಅವನು ಪರಿಚಯ ಇಲ್ಲ ನನಗೆ ಪೂರ್ತಿ ಪರಿಚಯ ಉಂಟು ರಾಮನ ಪರಾಕ್ರಮದ್ದು ಇಹ ಪ್ರವರಾಜಿತೋ ಯುಕ್ತ ತಾಪಸೋಹಂ ಸಮಾಹಿತ ನಾನು ಇವತ್ತು ಈ ದಂಡಕಾರಣ್ಯಕ್ಕೆ ಬಂದು ನನ್ನ ಆ ರಾಕ್ಷಸಿ ಪ್ರವೃತ್ತಿಯನ್ನು ದುಷ್ಟ ಸ್ವಭಾವವನ್ನು ಬಿಟ್ಟು ತಾಪಸನಾಗಿ ನಿಲ್ಲುವುದಕ್ಕೆ ಅವನೇ ಕಾರಣ ಪ್ರಾಯಶಃ ಮನಸ್ಸು ಮಾಡಿದ್ದರೆ ಈ ಹಿಂದೆ ಎರಡು ಸಲದ್ರೊಳಗೆ ಅವನು ನನ್ನನ್ನು ಮುಗಿಸಬಹುದಿತ್ತು ಆದರೆ ಅವನು ಎಂಥ ಉದಾರಿ ಅಂತಂದರೆ ಬದುಕೊಂಡು ಹೋಗಲಿ ಇವನು ಅಂತ ಬಿಟ್ನಲ್ಲ ಹಾಗೆ ಬಿಟ್ಟಿದ್ದಕ್ಕೋಸ್ಕರ ಇವತ್ತು ನಾನು ತಾಪಸಿಯಾಗಿ ಬದುಕೋದಕ್ಕೆ ಕಾರಣವಾಗಿದೆ ವೃಕ್ಷೇ ವೃಕ್ಷೇ ಚ ಪಶ್ಯಾಮಿ ಪ್ರತಿ ಮರದಲ್ಲೂ ಸಹ ನಾನು ಅವನನ್ನೇ ನೋಡ್ತಾ ಇದ್ದೇನೆ ಅಷ್ಟೇ ಅಲ್ಲ ಇನ್ನೊಂದು ಮಾತು ಹೇಳ್ತೇನೆ ನೀನು ಅವನ ತಂಟಿಗೆ ಹೋಗಬೇಡ ಯಾಕೆ ಅಂದರೆ ನನ್ನ ಸ್ಥಿತಿ ಹೇಗಾಗಿದೆ ಅಂದರೆ ಆ ರಾಮ ಅನ್ನೋ ಭಯ ನನ್ನ ಅಂಗುಷ್ಠದಿಂದ ತಲೆಯವರೆಗೆ ವ್ಯಾಪಿಸಿಬಿಟ್ಟಿದೆ ನರನಾಡಿಗಳನ್ನೆಲ್ಲ ಅವನ ಭಯ ನನಗೆ ಕಿತ್ತು ತಿಂತಾಯಿದೆ ಯಾರಾದರೂ ರ್ರ ಸಾಕು ನನಗೆ ಓಹ್ ಇವನು ರಾಮ ಅಂತ ಹೇಳ್ತಾನೆ ರಾಮ ಬರ್ತಾನೆ ಅಂತ ನನಗೆ ಭಯ ಹಾಗೆ ಅವನದೇ ಮಾತು ನಂದಲ್ಲ ನೋಡಿ ರಕಾರಾದೀನಿ ನಾಮನೇ ವಿತ್ರಾಸಂ ಜನ ರಾಮತ್ರಸ್ತಸ್ಯ ರಾವಣ ಅಂದರೆ ರಕಾರದಿಂದ ಪ್ರಾರಂಭವಾಗುವ ಯಾವುದೇ ನಾಮ ಹೇಳಬೇಕಿದ್ರೆ ರ ಅಂತ ಉಚ್ಚಾರ ಮಾಡಿ ಸಾಕು ಮುಂದೆ ರಾಮ ಅಂತ ಮುಗಿಸ್ಬಿಡ್ತಾರೋ ಹಾಗೆ ಇವರು ಅಂತ ನನಗೆ ಭಯ ಅದಕ್ಕೋಸ್ಕರ ಹೇಳ್ತಾನೆ ಅತೆ ರತ್ನಾನಿಚ ರಥಾಶ್ಚೈವ ವಿತ್ರಾಸಂ ಮೇ ರ ಅಂತ ಹೇಳಿ ಮಾ ಅಂತ ಹೇಳಿದೆ ರತ್ನ ಅಂತಂದರೆ ಆ ಸದ್ಯ ಬದುಕೊಂಡೆ ರಾಮ ಅಂತ ಹೇಳಿಲ್ವಲ್ಲಪ್ಪ ಅಂತ ಅಥವಾ ರಥ ಹಾಂ ಈಗ ಬದುಕೊಂಡೆ ಪರವಾಗಿಲ್ಲ ಮುಂದೆ ರಾಮ ಅಂತ ಹೇಳಿಲ್ಲ ಅವನು ಏನದ ಥ ಅಂತ ಹೇಳಿದ್ನಲ್ಲ ಹಾಗಾಗಿ ನಾನು ಬದುಕೊಂಟೆ ಹಾಗಾಗಿ ಯಾರಾದರೂ ಆ ರಾಮ ಅಂತ ಪೂರ್ತಿ ಹೇಳಬೇಕಾದಿಲ್ಲ ಅವನ ಮೊದಲ ಮೊದಲಕ್ಷರ ರ ಹಿಡಿದು ಸಾಕು ಅಂತಾರ ನನಗೆ ಕೈಕಾಲು ನಡಗೋದಕ್ಕೆ ಶುರುವಾಗ್ತದೆ ಆದ್ದರಿಂದ ಹೇಳ್ತೇನೆ ರಾವಣ ಅವನ ತಂಟಿಗೆ ಹೋಗಬೇಡ ನಿನ್ನ ಪಾಡಿ ನೀನು ಹೋಗಿ ನಿನ್ನ ಯೌವನ ಸಂಪತ್ತು ರಾಜ್ಯ ನಿನ್ನ ಏನೇನು ಭೋಗ ಉಂಟು ಎಲ್ಲವನ್ನೂ ಸಹ ಸ್ಥಿರಕಾಲ ಅನುಭವಿಸು ಹೋಗು ಹೋಗು ಇವನು ತಂಟಿಗೆ ಹೋಗಬೇಡ ಅಂದ ಅಷ್ಟೇ ಅಲ್ಲ ಇನ್ನೊಂದು ಮಾತು ಹೇಳ್ತಾನೆ ರಾಮ ನಿನ್ನ ಹಾಗೆ ಬಹಳಷ್ಟು ಜನ ಸ್ತ್ರೀಯರನ್ನು ಕಟ್ಕೊಂಡವನಲ್ಲ ಅವನು ಏಕಪತ್ನಿ ವ್ರತಸ್ಥ ಇಲ್ಲೊಂದು ಸಣ್ಣ ಸೂಕ್ಷ್ಮ ವಿಷಯ ಉಂಟು ಅವನು ತಂದೆಗೆ ಮುನ್ನೂರ ಐವತ್ತ್ಮೂರು ಜನ ಪತ್ನಿಯರು ರಾಮ ಆ ನಿಯಮವನ್ನು ಮುರಿದವನು ಏಕಪತ್ನಿ ವ್ರತಸ್ಥವನು ಹಾಗಾಗಿ ನೀನು ನಿನ್ನ ಪತ್ನಿಯರಲ್ಲಿ ಸುಖವನ್ನು ಅನುಭವಿಸು ಅಂತೆಲ್ಲ ಉಪದೇಶ ಮಾಡ್ತಾನೆ ಅದು ಏನ ಆಶ್ಚರ್ಯವೋ ನೋಡಿ ರಾವಣ ಅವನ ಮಾತನ್ನು ಕೇಳಿಬಿಟ್ಟ ಪ್ರಾಯಶಃ ಅವನ ಜೀವನದಲ್ಲಿ ಇದೇ ಮೊದಲು ಇದೇ ಕೊನೆ ಅಂತ ಕಾಣುತ್ತೆ ಇನ್ನೊಬ್ಬರು ಉಪದೇಶವನ್ನು ಕೇಳಿತ್ತು ಹಾಗೆ ಕೇಳಿದಂಥ ರಾವಣ ಅಲ್ಲಿಂದ ಹೊರಟು ಹೋಗ್ಬಿಟ್ಟ ಇದೇ ಜೀವನದಲ್ಲಿ ಮೊದಲನೇ ಸಲ ಅವನು ಇನ್ನೊಬ್ಬರ ಮಾತನ್ನು ಕೇಳಿದ್ದು ಹಾಗೆ ಹೋದ ಹೋದ ಮೇಲೆ ಏನಾಯಿತು ಅಂತಂದರೆ ಒಂದು ಸ್ವಲ್ಪ ದಿವಸ ಕಳೆದಿದೆ ಒಂದು ವಾರ ಇರ್ಬೋದು ಹಾಗೂ ಹೀಗೂ ಅಷ್ಟೊತ್ತಿಗೆ ಬಂದಲು ನೋಡಿ ಯಾರು ಈ ದೇಶದ ಆದರ್ಶ ಹೆಣ್ಣು ಮಗಳು ಶೂರ್ಪಣ ಖಾ ಅಂತ ನಖ ಅಂದರೆ ಉಗುರು ಶೂರ್ಪ ಅಂದ್ರೆ ಮೊರ ಅಕ್ಕಿ ಕಿರ್ತೇವಲ್ಲ ಅದು ಅವಳು ಉಗುರು ಹಾಗಿತ್ತಂತೆ ಒಂದೊಂದು ಉಗುರು ಇವತ್ತು ನಮಗಿಂತ ತುಂಬ ಜನ ಸಿಗ್ತಾರೆ ಅಲ್ಲಲ್ಲಲ್ಲಲ್ಲಲ್ಲಿಲ್ಲಿ ಈ ಶೂರ್ಪಣಕ್ಕೆ ಸಂತತಿ ಇವರು ಇಷ್ಟು ಶುದ್ಧ ಬೆಳೆಸೋರೆಲ್ಲ ಇರ್ತಾರಲ್ಲ ಪ್ರಾಯಶಃ ಆಕೆಯ ವಂಶಸ್ತ್ರ ಇದ್ದರೂ ಇರ್ಬೋದು ಹೀಗೆ ಅಂತ ಹೀಗೆ ಶೂರ್ಪಣಕ್ಕೆ ಬಂದಳು ಬಂದಾಗ ನೋಡಿದ ರಾವಣ ನೋಡಿದ ಒಂಥರ ಪೂರ್ತಿ ಫ್ಲ್ಯಾಟ್ ಆಗಿಬಿಟ್ಟಿದೆ ಅವಳು ಜೀವನದಲ್ಲಿ ಮತ್ತೆ ನೆಗಡಿ ಆಗೋ ಪ್ರಶ್ನೆನೇ ಇಲ್ಲ ಅದಾದಮೇಲೆ ಇಲ್ಲಿ ಪೂರ್ತಿ ಇಲ್ಲವೇ ಇಲ್ಲ ಹಾಗಾಗಿ ಭಗವಂತ ವ್ಯವಸ್ಥೆ ಇಟ್ಟಿದ್ದಾನೆ ಶಬ್ದ ಹಿಂದಕ್ಕೆ ಹೋಗದೆ ಅಲ್ಲೇ ನಿಂತು ತಡದ ನಮ್ಗೆ ಕೇಳೋಕ್ಕೆ ಅನುಕೂಲ ಆಗಲಿ ಅಂತ ಅದನ್ನೇ ಎಲ್ಲ ಮೈದಾನ ಮಾಡಿಬಿಟ್ಟಿದ್ದಾನೆ ಲಕ್ಷ್ಮಣ ಹಾಗಾಗಿ ನೋಡಿದ ಅವನು ಏನಿದು ಅಂತ ಶೂರ್ಪಣಕ್ಕೆ ಹತ್ರ ಅವಳು ಹೇಳಿದ್ಲು ಇದೆಲ್ಲ ನೋಡು ಆ ರಾಮ ಲಕ್ಷ್ಮಣ ಸೇರಿಕೊಂಡು ಮಾಡಿದಂಥ ಅನಾಹುತ ನಿನ್ನ ತಂಗಿ ಎಷ್ಟು ಚಂದ ಇದ್ಲು ಇಂತಹ ಚಂದವಾದಂಥ ತಂಗಿಗೆ ಇಂಥ ವಿರೂಪವನ್ನು ತಂದುಕೊಟ್ರು ಹೆಚ್ಚೇಕೆ ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ ನಾನೇನೇ ಆ ಸ್ಪರ್ಧಿಗೆಲ್ಲ ಹೋಗ್ತಿದ್ದೆ ಯಾವ ಸ್ಪರ್ಧೆ ನೀನು ಹೇಳಬೇಕಾದಿಲ್ಲ ಅರ್ಥ ಆಗತ್ತೆ ನಿಮಗೆ ಇಂತಹ ಸುಂದರಿಯ ಅಂತ ನಿನ್ನ ತಂಗಿಗೆ ಅವಮಾನ ಮಾಡಿದ್ದು ನಿನಗೆ ಅವಮಾನ ಅಲ್ವಾ ನಿನಗೇನು ಅನಿಸೋದಿಲ್ಲ ನನ್ನನ್ನು ನೋಡಿಕೊಂಡು ಹೀಗೆ ಎಲ್ಲ ಮಸಾಲೆಗಳನ್ನೆಲ್ಲ ಒಂದಿಷ್ಟು ಸೇರಿಸಿ ರಾವಣನ ತಲೆಗೆ ಅದು ಒಂದು ತಲೆ ಅಲ್ಲ ನೋಡಿ ಹತ್ತು ತಲೆಗೆ ತುಂಬಿ ಲಾಕ್ ಮಾಡಿಲ್ಲ ಆಗ ಆತ ಕೇಳ್ತಾನೆ ಈ ಕೆಲಸ ಮಾಡಿದ್ದು ನಾನು ಹಾಗಿದ ಅವನ ಶಸ್ತ್ರ ಏನು ಅವನ ಅಸ್ತ್ರ ಏನು ಅವನ ಶಕ್ತಿ ಏನು ಅಂತೆಲ್ಲ ಶೂರ್ಪಣಕ್ಕೆ ಹತ್ರ ಕೇಳಿದಾಗ ಅವಳು ಒಂದಿಷ್ಟು ನಾನು ಈಗ ತಾನೇ ಹೇಳಿದಾಗೆ ಇದ್ದಿದ್ದು ಇಲ್ಲದೆ ಇದ್ದಿದ್ದೆಲ್ಲ ಸೇರಿಸಿ ರಾವಣನಿಗೆ ಒಂದಿಷ್ಟು ತಲೆಗೆ ಕಸವನ್ನು ಹಾಕ್ತಾಳೆ ಅದಾದ ಮೇಲೆ ನೀನು ಹೋಗು ನಾನು ನೋಡ್ಕೊಳ್ತೇನೆ ಅಂತ ಕಳಿಸಿದ ಮತ್ತೆ ಪುನಃ ಮಾರೀಚನ ಹತ್ರ ಬಂದ ರಾವಣ ಎರಡನೇ ಬಾರಿ ಬಂದು ಇವನು ಆಶ್ರಮದ ಒಳಗಿದ್ದ ಹೊರಗಡೆ ಬಂದ ಮಾರೀಚ ಅಂತ ಕರೆದ ಅವನನ್ನು ನೋಡಿದ ತಕ್ಷಣ ಮಾರೀಜನೆಗೆ ಜಂಘಾವಲಗೇ ಹೋಯ್ತು ಗ್ರಹಚಾರ ಈ ಸಲ ನನಗೆ ಇತಿಶ್ರೀ ಮಾಡ್ತಾನೆ ಇವನು ಅಂತ ಅಂದ್ಕೊಂಡು ಆತ ಹೇಳ್ತಾನೆ ನೀನನ್ನು ನಾನು ಹಿಂದೆ ಕಳಿಸ್ಕೊಟ್ಟಿದ್ದೇನೆ ಮತ್ತೆ ಬಂದೆಲ್ಲೋ ಯಾಕೋ ಅಂದ ಇಲ್ಲ ನಿನ್ನ ಸಹಾಯ ಬೇಕೇ ಬೇಕು ಹೀಗೆ ಬಿಟ್ಟರೆ ನಮಗಿನ್ನು ಉಳಿಗಾಲ ಇಲ್ಲ ಯಾಕೆಂದರೆ ಒಂದೊಂದೇ ಒಂದೊಂದೇ ಈ ನಿಯಮಗಳನ್ನು ಬದಲಾವಣೆ ಮಾಡ್ತಾ ಇದ್ದಾನೆ ರಾಮ ಹಾಗಾಗಿ ಮಾರೀಚನ ಹತ್ರ ನಿನ್ನ ಸಹಾಯ ನನಗೆ ಬೇಕೇ ಬೇಕು ಅಂತ ಪದೇ ಪದೇ ಕೇಳಿದ ಆಗ ಮಾರೀಚ ತುಂಬ ಹೆದರ್ಕೊಂಡ ಹೇಗೆ ಹೆದರ್ಕೊಂಡ ಅಂತಂದರೆ ಇಲ್ಲಪ್ಪ ನನ್ನ ಹತ್ರ ಆಗೋದಿಲ್ಲ ಯಾಕೆ ನಾನು ಅವನು ಬಾಣದ ರುಚಿ ನೋಡಿದ್ದೇನೆ ನಿನ್ನ ಅಮ್ಮಯ್ಯ ಕೈ ಮುಗಿತೇನೆ ಹೋಗುವುದು ನನ್ನ ಹತ್ರ ಆಗೋದ್ರಲ್ಲಿ ಬೇರೆಯವ್ರ ಸಹಾಯ ಕೇಳು ಅಂತ ರಾವಣ ಹೇಳ್ತಾನೆ ನೋಡು ಮೊದಲನೇದಾಗಿ ನಿನಗೆ ಅವಕಾಶ ರಾಮನನ್ನು ನಾನು ಅವನ ಪತ್ನಿಯನ್ನು ಅಪಹರಿಸಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಅದಕ್ಕೆ ಸಹಕರಿಸು ಅದಿಲ್ವೋ ನಾನೇ ನಿನ್ನನ್ನು ಇಲ್ಲಿಯೇ ಮುಗಿಸಿಬಿಡ್ತೇನೆ ಅದಕ್ಕೋಸ್ಕರ ಹೇಳಿದ್ದು ಅವಾಗ ಒಂದು ಸಲ ಈ ಅಂಡರ್ವರ್ಲ್ಡರ್ ಜೊತೆಗೆ ಕೈ ಹಾಕಿದರೆ ಮತ್ತೆ ಪುನಃ ಬಿಡಿಸ್ಕೊಳ್ಳೋದು ಬಹಳ ಕಷ್ಟ ಈಗ ಏನು ಮಾಡಬೇಕು ಮಾರೀಚ ಅವನ ಮನಸ್ಸಲ್ಲಿ ಗೊತ್ತಾಗಿತ್ತು ಹೋದರೆ ಈ ಸಲ ನಾನು ಮತ್ತೆ ರಾಮನ ಬಾಣದಿಂದ ತಪ್ಪಿಸಿಕೊಂಡು ಬರುವ ಸಾಧ್ಯತೆ ಇಲ್ಲ ಹೋಗದೆ ಇದ್ದರೆ ಇಲ್ಲಿ ಸಾಯ್ತೇನೆ ಈಗ ಮಾರೀಚನ ಮುಂದುಗಡೆ ಇದ್ದ ಆಯ್ಕೆ ಒಂದೇ ನಾನು ರಾವಣನ ಹತ್ರ ಸಾಯ್ಬೇಕೋ ಇವತ್ತೇ ಅಥವಾ ರಾಮನ ಹತ್ರ ಸಾಯಬೇಕು ಸಾಯೋದು ಈಜು ಕೊಟ್ಟು ಸಾಯೋದೆ ಆದರೆ ಯಾರಿಂದ ಸಾಯಬೇಕು ಅನ್ನೋದು ಪ್ರಶ್ನೆ ಈಗ ಹಾಗೆ ಮಾರೀಚ ವಿಚಾರ ಮಾಡಿದಂತೆ ಇದನ್ನು ನೇರವಾಗಿ ವಾಲ್ಮೀಕಿ ರಾಮಾಯಣ ಹೇಳೋದಿಲ್ಲ ಹನುಮನ್ ನಾಟಕ ಹೇಳುತ್ತೆ ರಾಮಾದಪಿ ಚ ಮರ್ತವ್ಯಂ ಮರ್ತವ್ಯಂ ರಾವಣಾದಪಿ ಉಭಾಭ್ಯಾಮಪಿ ಮರ್ತವ್ಯಂ ಮರ್ತವ್ಯೇ ವರಂ ರಾಮ ನ ರಾವಣ ನಾನು ಇವನಿಗೆ ಸಹಾಯ ಮಾಡಲಿಕ್ಕೆ ಹೋಗಿದೆ ಇಲ್ಲೇ ಇದ್ದರೆ ಇವನು ನನ್ನನ್ನು ಸಾಯಿಸ್ತಾನೆ ಸಹಾಯ ಮಾಡೋಕ್ಕೆ ಹೋದರೆ ರಾಮ ನನ್ನನ್ನು ಸಾಯಿಸ್ತಾನೆ ಒಟ್ಟಾರೆ ನನಗೆ ಎರಡೂ ಕಡೆಯಿಂದ ಸಾವು ಅನ್ನೋದು ಕಟ್ಟಿಟ್ಟ ಬುತ್ತಿ ಆದರೆ ಉಭಾಭ್ಯಾಮಪಿ ಮರ್ತವ್ಯ ಇವನ ಕೈಯಿಂದ ಅಥವಾ ಅವನ ಕೈಯಿಂದ ಎರಡೂ ಕಡೆಯಿಂದ ಸಾಯ್ತೇನೆ ಅಂತಾದರೆ ಯಾರ ಕೈಯಿಂದ ಸಾಯಬೇಕು ಅಂತ ನಾನು ಇವಾಗ ಆಯ್ಕೆ ಮಾಡ್ಕೊಳ್ಬೇಕು ಆ ರೀತಿಯ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅಂತ ಅನಿಸುತ್ತೆ ನೋಡಿ ಕೊನೆಗೆ ಆತ ಹೇಳ್ತಾನೆ ನಾನು ವರಂ ರಾಮ ರಾವಣ ರಾಮನ ಕೈಯಲ್ಲಿ ಸಾಯುವುದೇ ಲೇಸು ಯಾಕೆಂದರೆ ಈ ಪಾಪಿಯ ಕೈಯಲ್ಲಿ ನಾನು ಸತ್ತರೆ ಮತ್ತೆ ಮತ್ತೆ ನನಗೆ ಕೆಟ್ಟ ಜನ್ಮವೇ ಬರುತ್ತೆ ಅಂತ ತೀರ್ಮಾನ ಮಾಡಿದ ಕೊನೆಗೆ ಆತ ರಾಮನ ಕೈಯಲ್ಲೇ ಸತ್ತು ರಾವಣನಿಗೆ ಉಪಕಾರ ಮಾಡಿದ ಇವನಿಗೆ ಮೋಕ್ಷ ಸಿಗ್ತೋ ಬಿಡ್ತ ಪರಮಾತ್ಮನಿಗೆ ಗೊತ್ತು ಕಥೆ ಮುಂದುವರಿಯುತ್ತದೆ ಹೇಗೆ ಅಂತಂದರೆ ಕೊನಿಗೆ ಆತ ಹೇಳ್ತಾನೆ ಆಗಲಿ ಅಂತ ಹೇಳಿ ಒಪ್ಪಿದ ಜಿಂಕೆ ರೂಪ ತಾಳ್ಕೊಂಡು ಹೋಗ್ಬೇಕು ನೀನು ನೀನು ಅವನ ಕೈಗೆ ಸಿಗಬಾರ್ದು ರಾವಣನ ಉಪದೇಶ ಇದಲ್ಲ ಆ ಸಾಯುವ ಸಂದರ್ಭ ಬಂದಾಗ ಅಂದರೆ ರಾವಣ ಡಿಕ್ಲೇರ್ ಮಾಡಿಬಿಟ್ಟಿದ್ದ ನೀ ಸತ್ತೇ ಸಾಯಬೇಕು ಅಂತ ಏಕೆಂದ್ರೆ ಅವರಿಗೂ ಕಷ್ಟ ಇಂಥವ್ರು ಬದುಕುಳಿದು ನಾಳೆ ಅವರೇ ಮರಿ ರಾವಣಂದಿರಾಗ್ಬಿಡ್ತಾರಲ್ಲ ಇದು ಒಟ್ಟಾರೆ ಈ ಒಂದು ವ್ಯವಸ್ಥೆ ಉಂಟಲ್ಲ ಇದು ಒಟ್ಟಾರೆ ನೆಮ್ಮದಿ ಜೀವನ ಅಲ್ಲ ಅಷ್ಟು ಹಿನ್ನೆಲೆಯಲ್ಲಿ ಕೊನೆಗೆ ಆತ ಹೇಳ್ತಾನೆ ನೀನು ಸಾಯುವ ಕಾಲದಲ್ಲಿ ರಾಮನ ಧ್ವನಿಯನ್ನು ನೀನು ಅನುಕರಿಸಬೇಕು ಅನುಕರಿಸಿ ಹಾ ಸೀತೆ ಹಾ ಲಕ್ಷ್ಮಣ ಅಂತ ಹೇಳಿ ಸಾಯಬೇಕು ನನಗೆ ಉಪಕಾರ ಮಾಡುವಷ್ಟೇ ಇನ್ನೇನು ಮಾಡಬೇಡ ಜಿಂಕೆಯ ರೂಪ ತಾಳಿ ಹೋಗು ಹೇಗೂ ನೀನು ಅದರಲ್ಲಿ ಸ್ಪೆಷಲಿಸ್ಟ್ ಇದ್ದೀಯೇ ನನಗೆ ಆ ರೂಪದಲ್ಲಿ ಇದ್ದು ನನಗೆ ಉಪಕರಿಸು ಈ ಶಬ್ದ ಹೇಳಿ ನೀನು ಸಾಯಿ ಅಂದ ಇಂಡೈರೆಕ್ಟಾಗಿ ಮಾರೀಚ ಏನು ಮಾಡಬೇಕು ಇಲ್ಲ ಅಂತ ಹೇಳೋಕ್ಕಾಗೋದಿಲ್ವಲ್ಲ ಒಪ್ಪಿದ ಆದರೆ ಮಾರೀಚನಿಗೆ ಗೊತ್ತಾಯಿತು ಇದರಿಂದ ನನಗೆ ವ್ಯಕ್ತಿಗತವಾಗಿ ಏನೂ ಸಹಾಯ ಅಂದರೆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಕೊನೆಗೆ ಸತ್ತು ರಾವಣನಿಗೆ ಉಪಕರಿಸುವಂತಹ ಪರಿಸ್ಥಿತಿ ಬಂತಲ್ಲಪ್ಪ ಅಂತ ಮಾರೀಚ ಅಂದ್ಕೊಂಡಿರಬೇಕು ಪ್ರಾಯಶಃ ಕೊನೆಗೆ ಆತ ಇದೆಲ್ಲ ಹೇಗಿದೆ ಅಂತಂದರೆ ಇಷ್ಟೆಲ್ಲ ಗೊತ್ತಿದ್ರೂ ಸಹ ಮತ್ತೆ ಮತ್ತೆ ಮಾಡಿದೇ ತಪ್ಪನ್ನು ಮಾಡ್ತಾರಲ್ಲ ಇದಕ್ಕೆ ಒಂದು ಕೆಟ್ಟ ಉದಾಹರಣೆ ಕೊಡಬೇಕು ಅಂತಂದರೆ ದಾರಿಯಲ್ಲಿ ಹೋಗ್ತಾ ಇರ್ತೇವೆ ಯಾರಿದ್ದೋ ಮನೆ ಊಟ ಮಾಡಿದ ಎಂಜಲ ಎಲೆ ರಸ್ತೆ ಮೇಲೆ ಬಿದ್ದಿರ್ತದೆ ಕಾಲಿಗೆ ತಾಗಿಬಿಡ್ತದೆ ತಾಗಿತು ಅಂತ ಎಲ್ಲೋ ನೀರು ತಗೊಂಡು ಕಾಲು ತೊಳ್ಕೊಳ್ಳೋದು ವಾಸಿಯೋ ಹೇಗೂ ಅಲ್ವಾ ಈ ಎಲೆಯಲ್ಲಿ ಇಲ್ಲಿ ಏನೇನಿದೆಯೋ ಅದನ್ನೆಲ್ಲ ನಾನೇ ತಿಂದ್ಬೋಣ ಅಂತ ತೀರ್ಮಾನ ಮಾಡಿದರೆ ಅವರೆಲ್ಲ ಮಾರೀಚನ ದಾರಿಯನ್ನು ಅನಿಸೇ ಅಂತ ಆದ್ದರಿಂದ ಹೀಗೆ ಇಂಥವರಿದ್ದೆಲ್ಲ ಜೀವನದ ಕ್ರಮ ಒಂದು ಸಲ ಎಲ್ಲೋ ಒಂದು ಸಣ್ಣ ತಪ್ಪು ಮಾಡೋದು ಆಮೇಲೆ ಅದನ್ನೇ ಮುಂದುವರೆಸೋದು ಹೀಗೆ ಅಂತ ಹೀಗೆ ಕೊನೆಗೆ ಆತ ಸಹಾಯ ಮಾಡಲಿಕ್ಕೆ ಒಪ್ಪಿದ ಹೋದ ಮುಂದೆ ರಾಮ ಅವನನ್ನು ಜಿಂಕೆಯ ರೂಪದಲ್ಲಿ ಬಂದಂಥ ಅವನನ್ನು ಅಟ್ಟಿಸಿಕೊಂಡು ಬಂದ ಆಗ ಅಲ್ಲಿಂದ ಹೋಗುವಾಗ ಅಂದರೆ ಆ ಜಿಂಕೆಯ ರೂಪವನ್ನು ತಾಳಿ ಹೋಗುವಾಗ ಮಾರೀಚ ಒಂದು ಮಾತನ್ನು ಹೇಳ್ತಾನೆ ಏನು ಅಂತಂದರೆ ನೋಡಪ್ಪ ನಾನು ಸಾಯೋದು ನಿಶ್ಚಿತ ಅದಾದ ಮೇಲೆ ನೀನು ಸಾಯ್ತೇಯೇ ಆದರೆ ನನಗೆ ಒಂದೇ ಒಂದು ಸಮಾಧಾನ ಏನು ಕೇಳಿದರೆ ನಿನಕಿಂದ ಮೊದಲು ನಾನು ಸಾಯ್ತೇನೆ ಅಂತ ಏನು ಜೀವನದ ಆದರ್ಶ ಮಾರೀಚನ ಮಾತು ಸತ್ಯ ಆಯಿತು ಇವನು ಸತ್ತು ಹತ್ತು ತಿಂಗಳಿಗೆ ರಾವಣ ಸತ್ತ ಹಾಗೆ ಅವನು ಹೇಳ್ತಾನೆ ನಿನ್ಕಿಂತ ಮೊದಲು ಸಾಯದೆ ನನ್ನ ಬದುಕಿನ ಧನ್ಯತೆ ಅಂತ ಎಲ್ಲ ಗ್ರಹಚಾರವೇ ಒಬ್ಬೊಬ್ಬರ ಆದರ್ಶ ಹೇಗಾಗಿರ್ತದೆ ನೋಡಿ ಠೊಳ್ಳು ಆದರ್ಶಗಳು ಹೀಗೆ ಅಂತ ಹೀಗೆ ಇಲ್ಲಿಂದ ಮುಂದಕ್ಕೆ ಮಾರೀಚನ ಅವಸಾನ ಪ್ರಾರಂಭ ಆಯಿತು ಮಾರೀಚ ಏನು ಮಾಡಿದ ಅಂದರೆ ಆ ಪಂಚವಟಿಗೆ ಬಂದಿದ್ದಾನೆ ಅಲ್ಲಿ ಲಕ್ಷ್ಮಣ ಮೊನ್ನೆ ಹೇಗೆ ಅವನನ್ನು ಪತ್ತೆ ಹಚ್ಚಿದ ಅನ್ನೋದನ್ನು ಹೇಳಿದ್ದೇನೆ ಅಲ್ಲಿ ಬಂದಾಗ ಎಲ್ಲ ಜಿಂಕೆಗಳು ಸಹ ಈ ಮಾಯಾ ಜಿಂಕೆಯನ್ನು ಮೂಸಿ ಮೂಸಿ ನೋಡ್ತಿದ್ದಂತೆ ಮೂಸಿ ನೋಡಿ ದೂರಕ್ಕೆ ಓಡ್ತಿದ್ದವು ಇದಕ್ಕೆ ಆಮೇಲೆ ಇದರ ಸ್ವರ ಏನೋ ಒಂದು ರೀತಿಯಲ್ಲಿ ಅವುಗಳಿಗೆ ಬೇರೆ ಕಾಣ್ತಿತ್ತು ಅದೇನೋ ಗೊತ್ತಿಲ್ಲ ಒಟ್ಟಾರೆ ಈ ಜಿಂಕೆಗಳಿಗೆಲ್ಲ ಈ ಸತ್ಯ ತಿಳಿಯಿತು ಇದು ಒರಿಜಿನಲ್ ಜಿಂಕೆ ಅಲ್ಲ ಮೋಸದ ಜಿಂಕೆ ಅಂತ ಆದರೂ ದುರ್ದೈವ ಅಂದರೆ ನಾವು ಯಾವಳನ್ನು ಲೋಕಮಾತೆ ಅಂತ ಕರೀತೇವೋ ಆ ಸೀತಾದೇವಿಗೆ ಇದು ಮಾಯಿಕವಾದಂಥ ಜಿಂಕೆ ಅಂತ ಗೊತ್ತಾಗಲಿಲ್ಲ ಒಂದು ರೀತಿ ಆಶ್ಚರ್ಯ ಅಂತ ಅನಿಸುತ್ತೆ ಜಿಂಕೆಯನ್ನು ನೋಡಿ ನನಗೆ ಇದು ಬೇಕು ಜೀವಂತವಾಗಿ ಹಿಡ್ಕೊಂಡು ಬಾ ಅದಿಲ್ಲೇದರೆ ಕೊನೆಯ ಪಕ್ಷ ಅದರ ಚರ್ಮವನ್ನು ಅವರು ತಂದುಕೊಡಬೇಕು ನನಗೆ ಅಂತ ಹಠ ಹಿಡಿತಾಳೆ ಸೀತೆಯ ಇನ್ನೊಂದು ಹೆಸರು ಜನಕಜ ಜನಕ ಮಹಾರಾಜನ ಮಗಳು ಆ ಜನಕದ ವಂಶ ಹೇಗಿತ್ತು ಕೇಳಿದರೆ ಅಧ್ಯಾತ್ಮದ ದಾರಿಯಲ್ಲಿ ತುಂಬ ಮುಂದೆ ಹೋದವರು ಅವರು ನಾನು ಮೊನ್ನೆನೋ ನಿನ್ನೆನೋ ಹೇಳಿದ್ದೇನೆ ಸ್ವತಃ ಉಪನಿಷತ್ತುಗಳಲ್ಲಿ ಗೀತೆಯಲ್ಲೂ ಸಹ ಅವರ ಹೆಸರು ಬರ್ತದೆ ಆಚಾರ್ಯರು ಅವರ ಹೆಸರನ್ನು ಹೇಳ್ತಾರೆ ಅಂತಹ ಅಧ್ಯಾತ್ಮ ದಾರಿಯಲ್ಲಿ ಮುಂದುವರೆದಂಥ ಕುಟುಂಬ ಆ ಕುಟುಂಬದ ಹಿನ್ನೆಲೆಯಲ್ಲಿ ಬಂದವಳವಳು ಇವಳಿಗೆ ಇನ್ನೂ ಈ ಮೋಹ ಹೋಗಲಿಲ್ವಾ ಅನ್ನೋದು ನಮ್ಮನ್ನು ಕಾಡುವ ಪ್ರಶ್ನೆ ಒಂದು ಅದರ ಜೊತೆಗೆ ಅವಳು ಇನ್ನೊಂದು ಹೆಸರು ವೈದೇಹಿ ಅಂತ ವೈದೇಹಿ ಅಂದರೆ ಅರ್ಥ ಏನು ದೇಹಾಭಿಮಾನವನ್ನು ಬಿಟ್ಟವಳು ಅಂತ ಅರ್ಥ ಅದಕ್ಕೆ ಒಟ್ಟಾರೆ ಹೇಳೋದಾದರೆ ಈ ದೇಹಾಭಿಮಾನವನ್ನು ಬಿಟ್ಟಂಥ ಇವಳಿಗೆ ಜಿಂಕೆಯ ದೇಹದ ಹೊರ ಚರ್ಮದ ಮೇಲೆ ಇನ್ನೂ ಮೋಹ ಹೋಗಿರಲಿಲ್ಲವಾ ಗೊತ್ತಿಲ್ಲ ವಾಲ್ಮೀಕಿ ಮುನಿಗಳು ಇದಕ್ಕೆಲ್ಲ ಅಲ್ಲಿ ಉತ್ತರವನ್ನು ಹೇಳುವುದಿಲ್ಲ ಕೊನೆಗೆ ಸಾಲದ್ದಕ್ಕೆ ರಾಮ ಹತ್ತಿರದಲ್ಲಿದ್ದಾಳೆ ಅಭಿರಾಮವು ಸೌವಂಗಲು ಏನು ಚಂದ ಕಾಣುತ್ತದೆ ಅಂದರೆ ರಾಮನ ಚಲುವಿಗಿಂತಲೂ ಅದು ಹೆಚ್ಚು ಚಂದ ಅಂತ ಈ ರೀತಿ ಅಲ್ಲ ಮಾತನ್ನು ಹೇಳಿದ್ಲು ಕೊನೆಗೆ ಏನಾಯಿತು ಇದಕ್ಕೆಲ್ಲ ಅವಳು ಪಶ್ಚಾತ್ತಾಪ ಪಡ್ತಾಳೆ ಸುಂದರ ಕಾಣದೊಳಗೆ ಬರುವಂಥ ಮಾತು ಆಂಜನೇಯ ಹೋದಾಗ ಅಲ್ಲಿ ಹೇಳ್ತಾಳೆ ಅವಳು ನೂನಂ ಸಕಾಲ ಮೃಗರೂಪಧಾರಿ ಆಂಜನೇಯ ಅಂದು ನಾನು ಆ ಮೃಗದ ರೂಪಕ್ಕೆ ಮರಳಾಗಿ ಹೋದೆ ಅದು ಮೃಗ ಆಗಿರಲಿಲ್ವೋ ಹಾಗಿದ್ರೆ ಏನಾಗಿತ್ತು ಕಾಲವೇ ಆ ರೂಪದಲ್ಲಿ ಬಂದಿತ್ತು ಸೀತೆಯ ಭಾಗಕ್ಕೆ ಆದ್ದರಿಂದ ಮಾಂ ಅಲ್ಪಭಾಗ್ಯಂ ಲುಲುಭೇ ತದಾನಿಂ ಭಾಗ್ಯ ಹತಳಾದಂಥ ನನ್ನನ್ನು ಆ ಕಾಲವೇ ಈ ರೂಪದಲ್ಲಿ ಬಂದು ನನ್ನನ್ನು ವಂಚಿತಳನ್ನಾಗಿ ಮಾಡಿತು ಅಷ್ಟೇ ಅಲ್ಲ ಎತ್ರ ಪುತ್ರಂ ವಿಸಸರ್ಜ ಮೂಢ ಆ ರಾಮ ಲೋಕ ಮೆಚ್ಚಿಕೊಂಡಂತಹ ಸುಂದರ ಅವನ ಚೆಲುವು ಚೆಲುವಾಗಿ ಕಾಣಿಸಿದ ನನಗೆ ಆ ರಾಮಾನುಜ ಸ್ವತಃ ಲಕ್ಷ್ಮಣ ಅವರೆಲ್ಲ ಇರುವಾಗಲೂ ಸಹ ನಾನು ಆ ಜಿಂಕೆಯ ಮೋಹಕ್ಕೆ ಬಿದ್ದನಲ್ಲ ಅಂತ ಪಶ್ಚಾತ್ತಾಪ ಪಡ್ತಾಳೆ ಇಂಥ ಸೀತೆ ಒಂದು ಚರ್ಮಕ್ಕೆ ತಾನು ಮೋಸ ಹೋದ್ರ ಬಗ್ಗೆ ಕೊನೆಯವರೆಗೂ ಸಹ ಪಶ್ಚಾತ್ತಾಪ ಪಟ್ಟಿದ್ದ ನಮಗೆ ಕಾಣ್ತದೆ ಹೀಗೆ ಇಲ್ಲ ಏನಾಯಿತು ರಾಮ ಜಿಂಕೆ ನಡೆಸ್ಕೊಂಡು ಹೋದ ಅಟ್ಸ್ಕೊಂಡು ಹೋದ ಅಂದರೆ ಸೀತೆ ಹೇಳಿದಾಗೆ ಜೀವಂತವಾಗಿ ಅಂತ ಪ್ರಯತ್ನ ಪಟ್ಟ ಅದರ ಆಶ್ಚರ್ಯ ಅಂದರೆ ಜೀವಂತವಾಗಿ ಆಗಲಿಲ್ಲ ಅಷ್ಟೊತ್ತಿ ಮಧ್ಯಾಹ್ನ ಬೇರೆ ಆಗಿತ್ತು ಬಿಸಿಲು ಏರಿತ್ತು ಕಾಡು ದಾರಿ ಸರಿಯಾಗಿಲ್ಲ ಆ ಜಿಂಕೆ ಕಣ್ಣಿಗೆ ಕಾಣ್ತದೆ ಆಗ್ತದೆ ಇನ್ನೇನು ಕೈಗೆ ಸಿಗುತ್ತೆ ಅಂತ ಅಷ್ಟೊತ್ತಿಗೆ ಎಷ್ಟೋ ದೂರದಲ್ಲಿ ಹೋಗ್ತದೆ ಈ ರೀತಿಯಾಗಿ ರಾಮನನ್ನು ಆಟ ಆಡಿಸ್ತಾ ಇತ್ತು ಕೊನೆಗೆ ಇದು ಜೀವಂತವಾಗಿ ಸಿಗುವುದಿಲ್ಲ ಅಂತ ತೀರ್ಮಾನ ಮಾಡಿದಂಥ ರಾಮ ಹಾಗೂ ಚರ್ಮವನ್ನು ತರಬೇಕು ಅಂತ ಹೇಳಿದ್ದಾಳಲ್ಲ ಅಂಥೇಳಿ ಆ ಜಿಂಕೆಗೆ ಬ್ರಹ್ಮಾಸ್ತ್ರವನ್ನು ಬಿಟ್ಟ ಬಿಟ್ಟಾಗ ಏನಾಯಿತು ಬಹಳ ಒಂದು ಸುಂದರವಾದ ಪ್ರಸಂಗವನ್ನು ವಾಲ್ಮೀಕಿ ಮುನಿಗಳು ಅಲ್ಲಿ ಹೇಳ್ತಾರೆ ರಾಮ ಬಾಣ ಬಿಟ್ಟಾಗ ಮರೀಚಿ ಗೊತ್ತಾಯ್ತಂತೆ ಈ ಬಾಣ ನನ್ನನ್ನು ಸಾಯಿಸಿಯೇ ಸಾಯಿಸುತ್ತೆ ಅದಕ್ಕೋಸ್ಕರ ನಾನು ದೇಹ ಬಿಡುವುದಕ್ಕಿಂತ ಮುನ್ನ ನನ್ನ ನಿಜರೂಪಕ್ಕೆ ತೆರಳಿ ದೇಹ ಬಿಡಬೇಕು ಅಂತ ಅವನು ತೀರ್ಮಾನ ಮಾಡಿದ ಯಾವಾಗಲೂ ಹಾಗೆ ಯಾವುದೇ ಮಾಯಿಕ ರೂಪವಾದರೂ ಸಹ ಮಧ್ಯದಲ್ಲಿ ಮಾತ್ರ ಅದು ಹಾಗೆ ಪ್ರಾರಂಭದಲ್ಲಿ ಕೊನೆಯಲ್ಲಿ ಆ ನಿಜರೂಪವೇ ಅದಕ್ಕೋಸ್ಕರ ತನ್ನ ನಿಜ ರೂಪಕ್ಕೆ ತೆರಳಬೇಕು ಅಂತ ಅವನು ಪ್ರಯತ್ನ ಮಾಡ್ತಾ ಇದ್ದ ತನ್ನ ಆ ಕಳಚಿ ಹಾಕಿ ಮಾರೀಚನ ರೂಪವನ್ನು ಧಾರಣೆ ಮಾಡಬೇಕು ಅಂತ ಶುರು ಮಾಡಿದ್ದ ತಲೆಯಿಂದ ಇಲ್ಲಿವರೆಗೆ ಬಂದಿತ್ತು ಆ ಬದಲಾವಣೆ ರೂಪ ಅಷ್ಟತ್ತಿಗೆ ರಾಮನ ಬಾಣ ಹೋಗಿ ಆ ಜಿಂಕೆಯ ಶರೀರದ ಪದರನ್ನು ಭೇದಿಸಿಕೊಂಡು ಮಾರೀಚನ ಎದೆಯನ್ನು ಸೀಳಿತು ಮಾರೀಚ ಸಾಯುವಾಗಿ ಆಗಿದ್ದ ಇಷ್ಟು ಮಾರೀಚನ ರೂಪ ಇಷ್ಟರ ಕೆಳಗೆ ಯಾವ ರೂಪ ಜಿಂಕೆಯ ರೂಪ ಇಂಥವರಿಗೆ ಯಾವ ಗತಿ ಗೊತ್ತಿಲ್ಲ ಶರೀರಂ ನೋಡಿ ನಂದಲ ಶಬ್ದ ಶರೀರಂ ಮೃಗರೂಪಸ್ಯ ಶರೀರ ಹೇಗಿತ್ತು ಇಷ್ಟು ಕೆಳಗೆ ಮೃಗರೂಪ ಜಿಂಕೆ ಇತ್ತು ವಿನಿರ್ಭಿಧ್ಯ ಮತ್ತೆ ಮಾರೀಚಸ್ಯ ಇವ ಹೃದಯ ವಿಭೇದ ಅಶನಿಸನ್ನಿಭಃ ಆ ಮಾರೀಚನ ಹೃದಯವನ್ನು ಅದು ಸೀಳಿತು ಇಷ್ಟರ ಮೇಲೆ ಅವನು ಮಾರೀಚನಾಗಿದ್ದ ಕೆಳಗಡೆಗೆ ಜಿಂಕೆ ಇರುವುದಿಲ್ಲ ಮಾರೀಚ ಸತ್ತ ಸತ್ತ ಮೇಲೆ ಪ್ರಶ್ನೆ ಇಷ್ಟೆ ಜಿಂಕೆ ಅಲ್ಲ ಅಂತ ಗೊತ್ತಾಯ್ತಲ್ಲ ಹಾಗೆ ಅಂತ ಪೂರ್ತಿ ಬಿಡ್ಲಿಕ್ಕೂ ಆಗೋದಿಲ್ಲ ಕೆಳಗಡೆ ಏನುಂಟು ಜಿಂಕೆ ಶರೀರ ಉಂಟು ಮೇಲುಗಡೆ ಮಾರೀಚ ಈಗ ನಮ್ಮನ್ನು ಕಾಡುವ ಪ್ರಶ್ನೆ ರಾಮ ಆ ಜಿಂಕೆ ಚರ್ಮವನ್ನು ತಂದುನಾ ಅಲ್ಲ ಯಾಕೆಂದ್ರೆ ಈಗ ಗೊತ್ತಾಗೋದಿಲ್ಲ ಆಮೇಲೆ ಇಳಿದು ಇಳಿದು ಹೋಗಬೇಕಿದ್ರೆ ಒಂದೊಂದೇ ಸಂಶಯ ನನ್ನ ಮೆಟ್ಲು ಇಳಿದಾಗಲೂ ಸಹ ಸಂಶಯ ಮೇಲೆ ಕತ್ತುತ್ತಾ ಇರ್ತದೆ ಈಗ ಜಿಂಕೆ ಚರ್ಮ ತಂದನಾ ಅಥವಾ ಬಿಟ್ನ ತರದ ಇದ್ದರೆ ಸೀತೆ ಯಾಕೆ ತಂದಿಲ್ಲ ಅಂತ ಕೇಳಿಬಿಟ್ರೆ ಹಾಗೆ ಏನು ಮಾಡಬೇಕು ರಾಮ ಇವಾಗ ಅಂತ ಅವನಿಗೆ ಸಂಶಯ ಕಾಡೋದಕ್ಕಿಂತಲೂ ನಮಗೆ ಹೆಚ್ಚು ಸಂಶಯ ಕಾಣುತ್ತದೆ ಆದರೆ ನೇರವಾಗಿ ವಾಲ್ಮೀಕಿ ರಾಮಾಯಣ ಇದಕ್ಕೆ ಉತ್ತರಿಸದ ಇದ್ರೂ ಸಹ ಹನುಮನ್ ನಾಟಕ ಹೇಳುತ್ತದೆ ರಾಮ ಆ ಜಿಂಕೆಯ ಚರ್ಮವನ್ನು ತಂದಿದ್ದ ತಂದಿದ್ದಾವನ ಆ ಭಾಗವನ್ನು ತೆಗೆದುಹಾಕಿ ಆ ಜಿಂಕೆಯ ಭಾಗ ಎಷ್ಟಿತ್ತಲ್ಲ ಅದರ ಚರ್ಮವನ್ನು ತಂದ ಅಲ್ರಿ ತಂದೇನು ಮಾಡ್ದ ಸೀತೆ ಇಲ್ಲ ಅಷ್ಟೊತ್ತಿ ಆಳೆ ಅವಳ ಅಪಹರಣ ಆಗಿಬಿಟ್ಟಿದೆ ಏನು ಮಾಡ್ದ ಅಂತಂದರೆ ಅದನ್ನು ರಾಮ ಬಳಸ್ತಿದ್ನಂತೆ ತಾನು ಕೂತ್ಕೊಳ್ಳೋದಕ್ಕೆ ಮನ್ಕೊಳ್ಬೇಕಿದ್ರೆ ಆ ಚರ್ಮ ಹಾಕ್ಕೊಳ್ತಿದ್ನಂತೆ ಹನುಮನ್ ನಾಟಕ ಬಹಳ ಸುಂದರವಾದಂಥ ಒಂದು ಪ್ರಸಂಗವನ್ನು ನಮಗೆ ಕಟ್ಟಿಕೊಡ್ತದೆ ಅದನ್ನು ಹೇಳೋದಕ್ಕೆ ಅಂತಾನೆ ನೋಡಿ ಅಂಕೇಕೃತ್ವೋತ್ತಮಂಗಂ ಪ್ಲವಗ ಬಲಪತೆ ಪಾದಮಕ್ಷಸ್ಯ ಪಾದಮಕ್ಷ ಹಂತು ಹೂ ತ್ವಚಿ ಕನಕ ಮೃಗಸ್ಯಾಂಗ ಶೇಷಂ ನಿಧಾಯ

ಮಹೋದರ ಎನ್ನುವಂಥವನು ವಿಭೀಷಣ ರಾಮನ ಹತ್ರ ಶರಣಾಗಿ ಹೋಗಿದ್ದಾನೆ ಅಂತ ಹೋಗಿ ಹೇಳ್ತಾನೆ ಹಾಗೆ ಹೇಳುವಾಗ ಆ ಮಹೋದರ ರಾಮನ ಈ ಒಂದು ದೃಶ್ಯವನ್ನು ನೋಡಿದ್ದಾನೆ ಅವನು ನೋಡುವಾಗ ಹೇಗಿದ್ದ ರಾಮ ಅಂತಂದರೆ ಅಂಕೇ ಕೃತ್ಯೋತ್ತಮಾಂಗಂ ಪ್ಲವಗ ಬಲಪತೆ ಹೇ ಆ ದಿವಸ ರಾಮ

ಏನಾದ್ರು ಬೇಕಲ್ವಾ ಅದು ಯಾವುದಿತ್ತು ಕೇಳಿದರೆ ಭೂಮ್ ವಿಸ್ತಾರಿತ ತ್ವಚಿ ಕನಕ ಮೃಗಸ್ಯ ಕನಕ ಮೃಗ ಆ ತನ್ನ ದೇಹದ ಕೆಳಗೆ ಇದೇ ಈ ಮಾಯಾ ಜಿಂಕೆಯ ಚರ್ಮವನ್ನು ರಾಮ ಹಾಸಿಕೊಂಡಿದ್ದ ಹೀಗೆ ರಾಮ ಆ ಮಲಗಿದಂತಹ ಭಂಗಿ ಇಷ್ಟೊತ್ತಿಗೆ ಸರಿಯಾಗಿ ಬಂದು ಕೇಳಿಬಿಟ್ಟಿದ್ದಾನೆ ನನಗೆ ನಿನ್ನ ಸಹಾಯ ಬೇಕು ನನ್ನ ಅಣ್ಣ ನನ್ನನ್ನು ಗಡಿಪಾರು ಮಾಡಿದ್ದಾನೆ ಅಂತ ಹೇಳಿದಾಗ ಈ ವಿಭೀಷಣೆಗೆ ಸಹಾಯ ಮಾಡಬೇಕು ಅನ್ನುವಂಥದ್ದು ರಾಮನ ಮನಸ್ಸಿಗೆ ಬಂದಿದ್ದು ಲಕ್ಷ್ಮಣನಿಗೆ ಗೊತ್ತಾಗಿತ್ತು ಹಾಗೆ ಗೊತ್ತಾದಂಥ ಲಕ್ಷಣ ಒಂದು ಹರಿತವಾದಂಥ ಬಾಣವನ್ನು ತಂದು ರಾಮನ ಕೈಗೆ ಕೊಡ್ತಾ ಇದ್ದ ಹಾಗೆ ಲಕ್ಷ್ಮಣ ಕೊಟ್ಟಾಗ ಆ ಬಾಣವನ್ನು ಹೀಗೆ ತನ್ನ ಕಡೆಗಣ್ಣಿನಿಂದ ನೋಡ್ತಾ ಇದ್ದ ಇದು ಸಾಕ ರಾವಣನನ್ನು ಮುಗಿಸೋದಕ್ಕೆ ಅಂತ ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಲಕ್ಷ್ಮಣ ಏನೆಲ್ಲ ಹೇಳ್ತಿದ್ನೋ ಅದನ್ನ ಒಂದು ಕಿವಿ ಕೊಟ್ಟು ಕೇಳ್ತಿದ್ದ ಅಂಥ ಸುಂದರವಾದ ದೃಶ್ಯ ನೋಡಿ ಇದು ಅಂದರೆ ರಾಮನ ಒಂದು ಕಿವಿ ಲಕ್ಷ್ಮಣ ಹೇಳಿದ ಮಾತನ್ನ ಕೇಳಿಸ್ಕೊಳ್ತಾ ಇತ್ತು ಅವನ ಒಂದು ಕಣ್ಣು ಆ ಬಾಣದ ಹರಿತತೆಯನ್ನು ಪರೀಕ್ಷೆ ಮಾಡ್ತಾ ಇತ್ತು ಅವನ ಒಂದು ಕಾಲು ಆಂಜನೇಯನ ಮಡಿಲಲ್ಲಿ ಇತ್ತು ತಲೆ ಸುಗ್ರೀವನ ಮಡಿಲಲ್ಲಿ ಇತ್ತು ಎದುರುಗಡೆಗೆ ವಿಭೀಷಣ ಬಂದು ಶರಣಾಗತನಾಗಿ ಕೈ ಮುಗಿದು ನಿಂತಿದ್ದಾನೆ ಅಂಥ ಸುಂದರವಾದ ದೃಶ್ಯ ಹನುಮನ್ ನಾಟಕದಲ್ಲಿ ಬರುವಂಥದ್ದು ದುರ್ದೈವ ಅಂದರೆ ಈ ಚಿತ್ರವನ್ನು ಯಾರೂ ಈವರೆಗೆ ಸೆರೆ ಹಿಡಲಿಲ್ಲ ನಮ್ಮ ಚಿತ್ರಕಾರರಿಗೆ ಗೊತ್ತಾಗಲಿಲ್ಲ ಅಂತ ಕಾಣುತ್ತೆ ಯಾರಿಗೂ ಸಹ ಅಕಸ್ಮಾತ್ ಬಿಡಿಸಿದರೆ ಸುಮಾರಿಗೆ ಈ ಹಿನ್ನೆಲೆ ಗೊತ್ತಿಲ್ಲ ಅಂದರೆ ಅರ್ಥನೂ ಆಗೋದಿಲ್ಲ ಇದು ಯಾರಿದ್ದು ಯಾಕೆ ಎಲ್ಲಿ ಬಂದಿದ್ದು ಇದು ಅಂತ ಅಂತ ಆದರೆ ಸ್ವಲ್ಪ ವಿಚಾರ ಮಾಡಿದರೆ ಈ ಹಿನ್ನೆಲೆ ಗೊತ್ತಿದ್ದರೆ ಬಹಳ ಸುಂದರವಾದಂಥ ಒಂದು ದೃಶ್ಯ ಅಂತ ನಮಗೆ ಗೊತ್ತಾಗುತ್ತೆ ಅಂತೂ ಮಾರೀಚನ ಭವಿಷ್ಯ ಸತ್ಯ ಆಯಿತು ಇದಾಗಿ ಎಂಟು ಒಂಬತ್ತು ಹತ್ತು ತಿಂಗಳಿಗೆ ರಾವಣ ಸತ್ತ ಇಷ್ಟಾದ ಮೇಲೆ ಇಂತಹ ಈ ಮಾರೀಚ ಏನು ಮಾಡಿದ ಅಂದರೆ ಶ್ರೀರಾಮನಿಗೆ ಕಷ್ಟವನ್ನೇ ಕೊಟ್ಟ ಸೀತೆಯನ್ನು ಅವನಿಂದ ಏನು ಮಾಡಿದ ಅಗಲಿಸಿದ ರಾವಣಿಗೆ ಉಪಕರಿಸಿ ಸತ್ತ ಆತ ದುಷ್ಟನೂ ದುಷ್ಟರೂ ಸಹ ಸಾವಿನಲ್ಲಿ ಲೋಕೋಪದ್ರವವನ್ನೇ ಮಾಡ್ತಾರೆ ಅನ್ನೋದಕ್ಕೆ ಆತ ಲೋಕಕ್ಕೆ ಪಾಠವನ್ನು ಸಾರಿದ ಅಂದರೆ ಕೊನೆಯ ಗಳಿಗೆಯಲ್ಲೂ ಸಹ ಇವರು ದುಷ್ಟರಿಗೆ ಉಪಕಾರ ಮಾಡದೆ ಅಷ್ಟೇ ಅವ್ರ ಸಹ ಹಾ ರಾಮ ಹಾ ಸೀತೆ ಅಂತ ಹೇಳಿದರೆ ಸತ್ತಿದ್ರೆ ಏನಾಗಿತ್ತು ಅವನಿಗೆ ಅಲ್ವಾ ಹಾಗೆ ಹೇಳಿದ ಮೂಲಕ ಯಾರಿಗೂ ಉಪಕಾರ ಮಾಡಿದ್ದವನು ದುಷ್ಟನಾದ ರಾವಣನಿಗೆ ರಾಮನ ಮಹಿಮೆ ಗೊತ್ತಿದ್ದೂ ಸಹ ಅವನಿಗೆ ಸಹಾಯ ಮಾಡ್ದ ಅಂದರೆ ಆ ಸ್ವಭಾವ ನಾನು ನಿನ್ನೆನೆ ಹೇಳಿದ್ದೇನೆ ಒಂದು ಸಲ ಕೆಟ್ಟ ಸ್ವಭಾವ ನಮ್ಮ ರಕ್ತಕ್ಕೆ ಸೇರಿತು ಅಂತಾದರೆ ಅದನ್ನು ಬಿಡುವುದು ಬಹಳ ಕಷ್ಟ ಅಷ್ಟು ಹಿನ್ನೆಲೆಯಲ್ಲಿ ವಿವೇಕ ಬಂದು ರಾಮನನ್ನು ತಿಳಿಯದೆ ರಾವಣನಿಗೆ ಉಪದೇಶ ಮಾಡಿಯೂ ಅವನಿಗೆ ಉಪಕಾರ ಮಾಡಿದಂತಹ ಇವನಿಗೆ ಇಹ ಪರಗತಿಯಿಂದ ವಂಚಿತನಾದ ಭ್ರಷ್ಟನಾದ ಮಾರೀಚನ ದುರಂತ ರಾವಣ ದ ಏನು ರಾಮಾಯಣದಲ್ಲಿ ನಮಗೆ ಒಂಥರ ಅಪೂರ್ವವಾದಂತಹ ಒಂದು ಪಾತ್ರವಾಗಿ ನಮಗೆ ಕಾಣುತ್ತೆ ದುಷ್ಟ್ರ ದುಷ್ಟ್ರೇ ಅನ್ನೋದಕ್ಕೆ ಇದು ಮಾರೀಚ ನಮಗೆ ಹೇಳುವಂಥ ಪಾಠ ಆದರೆ ಇನ್ನೊಂದು ಪಾಠ ಉಂಟು ನಮಗೆ ಏನು ಅಂದರೆ ತೋರಿಕೆಯ ಭೋಗಕ್ಕೆ ಆಸೆ ಪಡುವವರೆಲ್ಲರಿಗೂ ಸಹ ಸೀತೆಗಾದ ಗತಿಯೇ ಆಗ್ತದೆ ಎನ್ನುವಂಥದ್ದು ಹೀಗೆ ಈ ಪಾತ್ರ ಈ ಘಟನೆ ನಮಗೆ ಎರಡು ರೀತಿಯ ಒಂದು ನೀತಿಯನ್ನು ತಿಳಿಸ್ತದೆ ಅಂತ ಹೇಳ್ತಾ ಐದು ನಿಮಿಷ ಜಾಸ್ತಿ ಆದಕ್ಕೆ ಪೂಜ್ಯರಲ್ಲಿ ಕ್ಷಮೆಯನ್ನು ಕೇಳ್ತಾ ನನ್ನ ಮಾತಿಗೆ ಇಲ್ಲಿಗೆ ಪೂರ್ಣ ವಿರಾಮ ಹೇಳ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ನಾಳೆ ದಿವಸ ಸೀತಾ ಮಾತೆಯನ್ನು ಕರ್ಕೊಂಡು ಬರೋಣ ನಮಸ್ಕಾರ